السلام عليكم ورحمة الله وبركاته. بسم الله والحمد لله والصلاة والسلام على أشرف المرسلين وعلى آله وصحبه الفائزين برضا الله. ما بعد، الصلاة والسلام عليك يا سيدي يا رسول الله، خذ بيدي قلت حيلتي يدركني يا حبيب الله. أعوذ بالله من الشيطان الرجيم، بسم الله الرحمن الرحيم. وتعاونوا على البر والتقوى ولا تعاونوا على الإثم والعدوان. صدق الله مولانا العظيم. سيد ربي ولي الله درگاہ شریف مولور عروس کاریکرمدا سماروپ سمارمبدلی ویدیکیلیرونتہ ಈ ಪ್ರದೇಶದ ಕಳೆದ 25 ವರ್ಷಗಳಿಂದ ಈ ಪ್ರದೇಶದಲ್ಲಿ ಧಾರ್ಮಿಕ ಜ್ಞಾನ ವಿತರಿಸಿ ಧಾರ್ಮಿಕ ಪ್ರಜ್ಞೆ ಮೂಡಿಸುತ್ತಿರುವಂತಹ ನಾಯಕರಾದಂತಹ ಬಿಕೆ ಅಬ್ದುರ್ರಹಮಾನ್ ಮದನಿಯವರೇ, ಹಿರಿಯರು ನನ್ನ ಸ್ನೇಹಿತರು ಆದಂತಹ ಸುನ್ನಿ ಸೆಂಟರ್ನ ಮ್ಯಾನೇಜರ್ ಮುಸ್ತಫಾ ಸಾಹೇಬ್ ಉಸ್ತಾದರೇ, ಈ ಪ್ರದೇಶದ ರಾಜಕೀಯ ನಾಯಕರು, ನಮ್ಮ ಸಂಘ ಕುಟುಂಬಗಳೊಂದಿಗೆ ಅವಿನಾಭಾವ ಸಂಬಂಧವಿರುವಂತಹ ಮಾಜಿ ಸಚಿವರಾದಂತಹ ಶ್ರೀಯುತ ವಿನಯ್ ಕುಮಾರ್ ಸೊರಕೆಯವರೇ, ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಗ್ರಾಮವನ್ನು ಕೊಟ್ಟಂತಹ ಈ ಪ್ರದೇಶದ ಸ್ನೇಹಿತರಾದಂತಹ ದೇವಿ ಪ್ರಸಾದ್ ಶೆಟ್ಟಿಯವರೇ, ಆತ್ಮೀಯ ಸ್ನೇಹಿತರು, ಕರ್ನಾಟಕ ರಾಜ್ಯ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದರ ಮಾಜಿ ಅಧ್ಯಕ್ಷರು, ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಆದಂತಹ ಎಂ ಎ ಗಫೂರ್ ಸಾಹೇಬರೇ, ಕರ್ನಾಟಕ ಮುಸ್ಲಿಂ ಜಮಾತಿನ ರಾಜ್ಯ ಸಮಿತಿ ನಾಯಕರಾದಂತಹ ನೇಜಾ ರಾಜೇವರೇ, ಸಂಯುಕ್ತ ಜಮಾತಿನ ಅಧ್ಯಕ್ಷರು, ಅದೇ ರೀತಿಯಲ್ಲಿ ಮುಸ್ಲಿಂ ಜಮಾತಿನ ಜಿಲ್ಲಾ ಕಾರ್ಯದರ್ಶಿಗಳಾದಂಥ ವೈಬಿಸಿ ಬಶೀರ್ ಅಹಮದ್, ವೇದಿಕೆಯಲ್ಲಿರುವಂಥ ಎಲ್ಲ ಮುಸ್ಲಿಂ ಜಮಾತಿನ ನಾಯಕರೇ, ಸಂಯುಕ್ತ ಜಮಾತಿನ ನಾಯಕರೇ, ಅದೇ ರೀತಿಯಲ್ಲಿ ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರದ ಎಲ್ಲ ಹಿರಿಯರೇ, ಸುದೀರ್ಘವಾದ ಭಾಷಣದ ಸಮಯವಲ್ಲ, ಏಕೆಂದರೆ ನಮ್ಮ ಹಿರಿಯ ರಾಜಕಾರಣಿಗಳು ಅವರನ್ನೆಲ್ಲ ಕುಳ್ಳಿರಿಸಿ ಸುದೀರ್ಘವಾಗಿ ಭಾಷಣ ಮಾಡುವಂತಹ ಒಂದು ಪ್ರಯತ್ನಕ್ಕೆ ನಾನು ಈ ಸಂದರ್ಭದಲ್ಲಿ ಕೈ ಹಾಕುವಂತಿಲ್ಲ. ಆದಷ್ಟು ಬೇಗ ಒಂದೆರಡು ವಿಚಾರಗಳನ್ನು ಹೇಳಿ ನಮ್ಮ ನಾಯಕರಿಗೆ ಅನುವು ಮಾಡಿಕೊಡುವೆನು. ಕಾರ್ಯಕ್ರಮ ಮುಗಿದ ತಕ್ಷಣ ನನಗೆ ಬೆಂಗಳೂರು ಹೋಗಬೇಕಾಗಿದೆ. ನಾಳೆ ಚಿಕ್ಕಮಗಳೂರಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವಿದೆ, ತರಳಬಾವಿ ಸ್ವಾಮೀಜಿಯವರೊಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಬೇಕು. ಆದ್ದರಿಂದ ಪ್ರೀತಿಯ ಸಹೋದರರೇ, ಇಲ್ಲಿ ಬಂದಾಗ ಮೂಳೂರು ಜಮಾತ್ ಹಲವಾರು ಉಡುಪಿ ಜಿಲ್ಲೆಯ ಒಂದು ಮುಸಲ್ಮಾನರ ಒಂದು ಹೆಡ್ ಕ್ವಾರ್ಟರ್ಸ್, ಕಾಜಿ ಭವನನೂ ಇಲ್ಲಿದೆ. ಅದೇ ರೀತಿಯಲ್ಲಿ ಸುನ್ನಿ ಸೆಂಟರ್ ಪಕ್ಕದಲ್ಲೇ ಇದೆ. ಮೂಳೂರು ಜಮಾತಿನ ವಿಶೇಷತೆ ಏನೆಂದರೆ, ಇಡೀ ದೇಶದಲ್ಲೇ NRC CAA NPR ಬಗ್ಗೆ ಚರ್ಚೆ ಮಾಡುವಾಗ ಮೂಳೂರು ಜಮಾತಿನವರು ನಮ್ಮ ಮುಸ್ಲಿಂ ಜಮಾತಿನ ನಾಯಕರೆಲ್ಲರೂ ಸೇರಿ ಒಂದು ವಿನೂತನವಾದಂತಹ ಒಂದು ಹೆಜ್ಜೆಯಲ್ಲಿಟ್ಟರು. ಎಲ್ಲರೂ NRC ಬಗ್ಗೆ ಚರ್ಚೆ ಮಾಡುವಾಗ ಇವರು JRC ಬಗ್ಗೆ ಚರ್ಚೆ ಮಾಡಿದರು, ಅದನ್ನು ಕಾರ್ಯರೂಪಕ್ಕೂ ತಂದು ಅದು ಇಡೀ ರಾಜ್ಯಕ್ಕೆ ಮಾದರಿಯಾಗಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಯಾವುದೇ ಒಂದು ವಿಚಾರ ಬಂದರೆ, ಯಾವುದೇ ವಿಚಾರ CAA NRC NPR ಅದೇ ರೀತಿಯಲ್ಲಿ ಹಲವು ವಿಚಾರಗಳು ಬಂದಿವೆ. ಇದಕ್ಕಿಂತ ಮುಂಚಿತವಾಗಿ ತ್ರಿವಳಿ ತಲಾಖ್ ಬಂದಿತ್ತು, ಅಯೋಧ್ಯೆಯ ರಾಮ ಮಂದಿರ ಮತ್ತು ಬಾಬರಿ ಮಸೀದಿ ವಿಚಾರ ಬಂದಿತ್ತು, 370 ವಿಚಾರ ಬಂದಿತ್ತು. ಇದೆಲ್ಲವೂ ಯಾವುದೇ ವಿಚಾರಗಳು ಬರುವಾಗ ಮುಸಲ್ಮಾನರು ಆಲೋಚನೆ ಮಾಡಬೇಕಾದಂತಹ ವಿಚಾರ, ನಾವು ಯಾವುದೇ ಆವೇಶ ಮತ್ತು ಉದ್ವೇಗಕ್ಕೊಳಗಾಗದೆ ಸಂಯಮದಿಂದ ಒಂದು ವಿಚಾರವನ್ನು ಚಿಂತನೆ ಮಂಥನ ಮಾಡಿ ಎಲ್ಲ ನಮ್ಮ ಇತರ ಸಮುದಾಯದವರೊಂದಿಗೆ ಸೇರಿ ಏನೆಲ್ಲ ಮಾಡಬಹುದು,
ಯಾವುದೇ ತೊಂದರೆಗಳು ಬಂದಾಗ, ಯಾವುದೇ ಸಮಸ್ಯೆಗಳು ಇಲ್ಲಿ ಭುಗಿಲೆದ್ದಾಗ ನಾವು ಆಲೋಚನೆ ಮಾಡಬೇಕಾಗಿರುವುದು ವಿನಯ್ ಕುಮಾರ್ ಸೊರಕೆ ಅಂತವರಿದ್ದಾರೆ, ಅದೇ ರೀತಿಯಲ್ಲಿ ದೇವಿ ಪ್ರಸಾದ್ ಶೆಟ್ಟಿ ಅಂತವರಿದ್ದಾರೆ, ಇನ್ನಿತರ ಹಲವಾರು ನಾಯಕರಿದ್ದಾರೆ. ನನಗೆ ಎರಡು ಪ್ರಮುಖ ನಾಯಕರ ಪರಿಚಯ ಇರುವುದರಿಂದ ಹೆಸರು ಹೇಳ್ತಾ ಇದ್ದೀನಿ. ಯಾರು ಮತ್ತೆ ನಾಳೆ ನಾನು ಕಾಂಗ್ರೆಸ್ ಮತ್ತೆ ಈಗ ದೇವಿ ಪ್ರಸಾದ್ ಶೆಟ್ಟಿ ಅವರು JDS ಅಲ್ಲಿ ಇಲ್ಲಲ್ಲ, ಕಾಂಗ್ರೆಸ್ ನಾನು ಕಾಂಗ್ರೆಸ್ ಅಂತ ಯಾರು ಹೇಳಿ, ನಾನು ಕಾಂಗ್ರೆಸ್ ಅಲ್ಲ, BJP ಅಲ್ಲ, JDS ಅಲ್ಲ. ಯಾಕೆಂದರೆ ಯಾವುದಾದ್ರೂ ಒಬ್ಬರ ಹೆಸರು ಹೇಳಿದ್ರೆ ಸಾಕು, ಯಾರೊಟ್ಟಿಗಾದರೂ ಒಮ್ಮೆ ಹೋದ್ರೆ ಸಾಕು. ಆವಾಗಲೇ ಒಮ್ಮೆ ನಾನು ಸಿದ್ದರಾಮಯ್ಯರೊಟ್ಟಿಗೆ ಮಾತನಾಡಿದಾಗ ಕಾಂಗ್ರೆಸ್, ಅದೇ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಒಂದು ನನ್ನ ಅಭಿಪ್ರಾಯವನ್ನು ಸಲ್ಲಿಸಿದ್ದೆ ಕಳೆದ ಎಲೆಕ್ಷನ್ಗೆ ಒಂದು 3 ತಿಂಗಳ ಮುಂಚೆ. ಅವಾಗ ಮುಸಲ್ಮಾನರೆಲ್ಲರೂ ಅದೇ ರೀತಿಯಲ್ಲಿ ಇಡೀ ರಾಜ್ಯವೇ ಸಿದ್ದರಾಮಯ್ಯವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ಎಂಬ ಜಿಜ್ಞಾಸೆ ಎಲ್ಲರಿಗೂ ಇತ್ತು, ನನಗೂ ಆಸೆ ಇತ್ತು. ಆದರೂ ಬೆಂಗಳೂರಿನಲ್ಲಿ ನಿಂತು ಈ ರಾಜಕೀಯ ಸ್ವಲ್ಪ ನೋಡುವಾಗ, ಸ್ವಲ್ಪ ಈ ರಾಜಕಾರಣಿಗಳ ಹತ್ರ ಇಂತಹ ಕಾರ್ಯಕ್ರಮದಲ್ಲ ಹೋದಾಗ ಅವರ ಅಭಿಪ್ರಾಯ ಎಲ್ಲ ಸಿಗ್ತದೆ. ಅದನ್ನು ನಾನು ನನ್ನ ಸ್ನೇಹಿತರೊಂದಿಗೆ ಹಂಚಿಕೊಂಡಾಗ ಅವರು ಕೇಳಿದರು, ಮುಂದಿನ ಮುಖ್ಯಮಂತ್ರಿ ಯಾರಾಗಬಹುದು ಅಂತ. ಅವಾಗ ನಾನು ಹೇಳಿದೆ, ದಯವಿಟ್ಟು ಕ್ಷಮಿಸಬೇಕು ಸೊರಕೆ ಅವರು ಹಾಗೂ ನಮ್ಮ ದೇವಿ ಪ್ರಸಾದ್ ಶೆಟ್ಟಿ ಅವರು, ಕಾಂಗ್ರೆಸ್ನಲ್ಲಿರುವಂತಹ ಗುಂಪುಗಾರಿಕೆ ತುಂಬಾ ಜಾಸ್ತಿ ಆಗ್ತಾ ಇದೆ, 3 ನಾಯಕರು ಬೇರೆ ಬೇರೆ ಕಡೆಯಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ, ಆದ್ದರಿಂದ ಹಿನ್ನಡೆ ಆಗಬಹುದು, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗುವುದು ತುಂಬಾ ಕಷ್ಟ. ಅವಾಗ ಕೇಳಿದ್ರು ಯಾವ ಪಕ್ಷ ಅಧಿಕಾರಕ್ಕೆ ಬರಬಹುದು ಅಂತ. ನನ್ನ ಸ್ನೇಹಿತರೊಂದಿಗೆ ಹೀಗೆ ಹರಟೆ ಹೊಡೆಯುವಾಗ, ಈಗ ನಾನು ಮತ್ತು ಮದನಿ ಉಸ್ತಾದ್ ಮಾತಾಡಿದೆವು, ಸಾಯದಿ ಉಸ್ತಾದ್ ಮಾತಾಡಿದೆವು, ಬರುವಾಗ ಸೊರಕೆ ಸಾಹೇಬರು ಮಾತಾಡಿದ್ರು. ನಾವು ಹೀಗೆ ಹರಟೆ ಹೊಡೆಯುವ ಸಂದರ್ಭದಲ್ಲಿ ನಾನು ಹೇಳಿದೆ, ಏನು ಟೆನ್ಷನ್ ಏನು ಇಲ್ಲ, ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಆಗ್ಬೋದು, ಉಪಮುಖ್ಯಮಂತ್ರಿಯಾಗಿ ಪರಮೇಶ್ವರ್ ಆಗ್ಬೋದು ಅಂತ ಹೇಳುತ್ತೆ. ಆವತ್ತೇ ನನ್ನನ್ನು ಎಲ್ಲರೂ JDSನ ಏನು ಬುಟ್ಟು ಏನು ಬೂಟು ನಕ್ಕುವ ಒಬ್ಬ ಮೌಲಾನ ಅಂತ ಕೆಲವರಿಗೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕಿಂತ ಮುಂಚಿತವಾಗಿ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಅಂತ ಹೇಳಿದ್ರು, JDS ಅಂತ ಹೇಳಿದ್ರು, ಈಗ ಒಗ್ಗೂಡಿಗೆ ಬಂದ ನಂತರ ದೊಡ್ಡ ಒಂದು ಪಟ್ಟ BJP ಅಂತ, ನಾನು BJP ಆಗಿದ್ದೇನೆ ಅಂತ. ಅದಕ್ಕೆ ಪೂರಕವಾಗಿ ಒಂದು ಎಲೆಕ್ಷನ್ ನಡೆಯಿತು, ಒಗ್ಗೂಡಿನ ಎಲೆಕ್ಷನ್ ಇತ್ತೀಚೆಗೆ ನಡೆಯಿತು. ಒಗ್ಗೂಡಿನ ಇತಿಹಾಸದಲ್ಲಿ ಯಾವುದೇ ಸಂದರ್ಭದಲ್ಲೂ ಕಳೆದ 50 ವರ್ಷಗಳಲ್ಲಿ ಎಲ್ಲಾ 5 ವರ್ಷಕ್ಕೊಮ್ಮೆ ಅಲ್ಲಿ ಎಲೆಕ್ಷನ್ ನಡೆಯುತ್ತೆ. 10 ಮಂದಿ ಮೆಂಬರ್ಗಳಲ್ಲಿ ಯಾರು ಜಾಸ್ತಿ ಸದಸ್ಯರು ಇರ್ತಾರೆ ಆ ಸದಸ್ಯರು ಅಲ್ಲಿ ಆಯ್ಕೆಗೊಂಡು ಚೇರ್ಮನ್ ಆಗ್ತಾರೆ. ಅಲ್ಲಿ ಕಾಂಗ್ರೆಸ್ BJP JDS ಅಂತ ಇತಿಹಾಸದಲ್ಲಿ ಯಾರು ಬರೆದಿಲ್ಲ ಹೇಳಿಲ್ಲ ನಾನು ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಬೇಕು ಅಂತ. ಇಂತಹ ಉಲಮಾಗಳು ಕರ್ನಾಟಕದ ಎಲ್ಲಾ ಉಲಮಾಗಳು, ಈಗಾಗಲೇ YBC ಬಶೀರ್ ಅಹಮದ್ ಹೇಳಿದಾಗೆ ಇಡೀ ರಾಜ್ಯದ 22 ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆಗಳು ಕಾರ್ಯಾಚರಿಸ್ತಾ ಇದೆ. ಆ 22 ಜಿಲ್ಲೆಯಲ್ಲಿರುವಂತಹ ಲಕ್ಷಾಂತರ ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸುವಂತಹ ವಿದ್ಯಾರ್ಥಿಗಳು ಮತ್ತು ಯುವಕರಿಗೆ ನಾಯಕತ್ವ ಕೊಡುವ ಉಲಮಾಗಳು, ಶಾಫಿ ಮತ್ತು ಹನ್ಫಿ ಉಲಮಾಗಳು ಹೇಳಿದರು, ಪ್ರೀತಿಯ ಮೌಲಾನ ಒಂದು ಅವಕಾಶ ನಿಮಗೆ ಸಿಕ್ಕಿದೆ, ಎರಡನೇ ಬಾರಿ ಒಗ್ಗೂಡಿಗೆ ನೀವು ಆಯ್ಕೆ ಆಗ್ತಾ ಇದ್ದೀರಾ, ಆದ್ದರಿಂದ ಈ ವರ್ಷ ನೀವು ಅಧ್ಯಕ್ಷರಾಗಬೇಕು, ಅದಕ್ಕೆ ಪ್ರಯತ್ನ ಮಾಡಬಹುದಲ್ವಾ ಅಂತ. ಆವತ್ತೇ ನಾನು ಅವರಿಗೆ ಹೇಳಿದ್ದೆ, ಇದು ರಾಜಕೀಯ ಮಯವಾಗ್ತದೆ, ಯಾವುದೇ ಒಗ್ಗೂಡಿ ಸಟಾನಮಸ್ ಬೋಡಿ ಸ್ವಾಯತ್ತ ಸಂಸ್ಥೆ ಅದು, ಅದು ದತ್ತಿ ಇಲಾಖೆ ಇರುವ ಹಾಗೆ ನಮ್ಮ ಒಗ್ಗೂಡು ಅಂತ ಹೇಳಿದ್ರೆ ಮುಸಲ್ಮಾನರ ಅಧಿಕೃತವಾದಂತಹ ಒಂದು ಸ್ವಾಯತ್ತ ಸಂಸ್ಥೆ, ಅಲ್ಲಿರುವ ಕಾಂಗ್ರೆಸ್ ಇಲ್ಲ, BJP ಇಲ್ಲ, JDS ಇಲ್ಲ. ನನ್ನದು ಹೇಳಿದ್ದೆ ಹೇಗಿದ್ರು ಅಧ್ಯಕ್ಷ ಸ್ಥಾನ ಅಂತ ಹೇಳಿದ್ರೆ ಅದು ಒಂದು, ಯಾಕೆಂದ್ರೆ ಅದೊಂದು ಸಮುದ್ರ, ಈ ಒಗ್ಗೂಡ್ ಅಂತ ಹೇಳಿದ್ರೆ ಒಂದು ಸಮುದ್ರ, ಒಂದು ಅಡ್ಡೆ, ನಮ್ಮ ಗಫೂರ್ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅಲ್ಲಿ ಈಜಾಡುವುದು ತುಂಬಾ ಕಷ್ಟ, ಸಾಧಾರಣ ಗಫೂರ್ ಅಂತ ರಾಜಕಾರಣಿಗಳಿಗೆ ಈಜಾಡುವುದು ಕಷ್ಟ, ಮತ್ತೆ ಶಾಫಿ ಸಾಧ್ಯಂತ ಮೌಲ್ವಿಗೆ ಅಲ್ಲಿ ಈಜಾಡು ತುಂಬಾ ಕಷ್ಟ ಅಂತ ನನಗೆ ಗೊತ್ತಿತ್ತು. 5 ವರ್ಷದ ಅನುಭವ ಇತ್ತು. ನಾನು ಹೇಳಿದೆ ಎಲ್ಲ ಉಲಮಾಗಳೊಂದಿಗೆ ಬೇಡ, ನಾನು ಒಗ್ಗೂಡು ಮೆಂಬರ್ ಆಗಿ ಏನು ಕೆಲಸ ಮಾಡಬೇಕು ಮಾಡ್ತೀನಿ, ಇಲ್ಲ ನಿಲ್ಲೇಬೇಕು ಅಂತ ಹೇಳಿದೆ. ಕಾಂಗ್ರೆಸ್ನ ನಾಯಕರು, BJP ನಾಯಕರು, ಅದೇ ರೀತಿಯಲ್ಲಿ JDS ಎಲ್ಲರೂ ಸರಿಯಲ್ಲ, ಒಬ್ಬ ಮೌಲಾನ ಆಗ್ಬೇಕು, ಇತಿಹಾಸ ಇಲ್ಲಿ ನಿರ್ಮಾಣ ಆಗ್ಬೇಕು ಅಂತ ಅವರೆಲ್ಲರ ಒತ್ತಡಕ್ಕೆ ಮಣಿದು ಏನು ಅಧ್ಯಕ್ಷ ಸ್ಥಾನಕ್ಕೆ ನಾನು ಎಲೆಕ್ಷನ್ಗೆ ನಿಂತಾಗ ಮರುದಿನ ಎಲ್ಲ ಪತ್ರಿಕೆ, ಇಂಗ್ಲಿಷ್ ಪತ್ರಿಕೆಯಲ್ಲಿ, ಅದೇ ರೀತಿಯಲ್ಲಿ ಎಲ್ಲ TV ಮಾಧ್ಯಮಗಳು ಅಧ್ಯಕ್ಷರಾಗಿ ಡಾಕ್ಟರ್ ಯೂಸುಫ್ ಆಗಿದ್ದಾರೆ, ಶಾಫಿ ಸಾದಿ ಅವರು 4 ಮತ ಗಳಿಸಿದ್ದಾರೆ, ಯೂಸುಫ್ ಅವರು 6 ಮತ ಗಳಿಸಿದ್ದಾರೆ ಅಂತ ಬಂದಿತ್ತು. ಕರಾವಳಿಯ ಒಂದು ಪತ್ರಿಕೆ ಬರೆಯಿತು, BJP ಬೆಂಬಲಿತ ಅಭ್ಯರ್ಥಿಯಾಗಿ ನಿಂತ ಶಾಫಿ ಸಾದಿಗೆ 4 ಮತ ಅಂತ. ಆಲೋಚನೆ ಮಾಡಿ,
ಇದರಲ್ಲಿ ತುಂಬಾ ಕುತಂತ್ರಗಳಲ್ಲಿ ಇತ್ತು. ನಾನು ಈ ಸಂದರ್ಭವನ್ನು ದಯವಿಟ್ಟು ನನ್ನ ಪರ್ಸನಲ್ ಇಶ್ಯೂಸ್ ವೈಯಕ್ತಿಕವಾದಂತಹ ವಿಚಾರಕ್ಕೆ ನಾನು ತೆಗಿತಾ ಇದ್ದೀನಿ ಅಂತ ಯಾರು ತಿಳ್ಕೋಬೇಡಿ. ನಾನು ಪ್ರಥಮವಾಗಿ ಇತಿಹಾಸದಲ್ಲಿ ಪ್ರಥಮವಾಗಿ ಬಿಜೆಪಿ ಬೆಂಬಲಿತ ಕಾಂಗ್ರೆಸ್ ಬೆಂಬಲಿತ ಅಂತ ಮಾಡಿದ್ದೆ. ನನ್ನನ್ನು ನಿಲ್ಲಿಸಿರುವುದು ಕಾಂಗ್ರೆಸ್ನ ನಾಯಕರು, ಅದೇ ರೀತಿಯಲ್ಲಿ ಜೆಡಿಎಸ್ನ ನಾಯಕರು, ಎಲ್ಲ ಮುಸ್ಲಿಂ ನಾಯಕರಿದ್ದಾರೆ. ಯಾಕಂದ್ರೆ ಸೊರಕೆ ಅವರಿಗೂ ದೇವಿಪ್ರಸಾದ್ ಶೆಟ್ಟಿ ಅವರಿಗೆ ಇದರ ಬಗ್ಗೆ ಗೊತ್ತೇ ಇಲ್ಲ. ಯಾಕಂದ್ರೆ ಅದು ನಮ್ಮ ಅಡ್ಡೆ, ಮುಸಲ್ಮಾನರ ಅಡ್ಡೆ ಈ ಒಗ್ಬೋರ್ಡ್. ಆ ಒಗ್ಬೋರ್ಡಲ್ಲಿ 31,333 ವಕ್ಫ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಸಂಸ್ಥೆಗಳಿವೆ ಈ ರಾಜ್ಯದಲ್ಲಿ 31,333. ಅದೇ ರೀತಿಯಲ್ಲಿ 41,291 ವಕ್ಫ್ ಪ್ರಾಪರ್ಟೀಸ್ ಇದೆ. ಆ ಪ್ರಾಪರ್ಟಿಯಲ್ಲಿ ಇಲ್ಲಿ ಉಳ್ಳಾಲದ್ದು ಅತಿ ಚಿಕ್ಕ ಒಂದು ಪ್ರಾಪರ್ಟಿ. ಅದೇ ರೀತಿಯಲ್ಲಿ ಮೂಳೂರಿದ್ದೊಂದು ಇದು ವಕ್ಫ್ ರಿಜಿಸ್ಟರ್ ಆಗಿದೆ ಅಂತ ಗೊತ್ತಿಲ್ಲ. ರಿಜಿಸ್ಟರ್ ಆಗದ 50,000 ಪ್ರಾಪರ್ಟೀಸ್ ಬೇರೆ ಇದೆ ಕರ್ನಾಟಕದಲ್ಲಿ. 31,333 ವಕ್ಫ್ ಸಂಸ್ಥೆಗಳಿವೆ, 41,291 ವಕ್ಫ್ ಪ್ರಾಪರ್ಟೀಸ್ ಇದೆ. ಅದೇ ರೀತಿಯಲ್ಲಿ 50,000 ಸಂಸ್ಥೆಗಳು ಇನ್ನೂ ನೋಂದಾವಣೆಗೊಂಡಿಲ್ಲ. ಅಷ್ಟು ದೊಡ್ಡ ಅಡ್ಡೆ ಅದು. ಆ ಅಡ್ಡೆಯಲ್ಲಿ ಏನಾದರೂ ಮುಸಲ್ಮಾನರಿಗೆ ಮಾಡಬಹುದು ಎಂಬ ನಿರೀಕ್ಷೆ ರಾಜ್ಯದ ಉಲಮಾಗಳಿಗೆ ಮತ್ತು ರಾಜ್ಯದ ಮುಸಲ್ಮಾನರ ಬಗ್ಗೆ ಪ್ರಾಮಾಣಿಕವಾಗಿ ಕಾಳಜಿ ವಹಿಸುವಂತಹ ಕೆಲವು ರಾಜಕಾರಣಿಗಳೆಲ್ಲರೂ ಹೇಳಿದ್ದರಿಂದ ಅದಕ್ಕೆ ನಿಂತಾಗ ಇಲ್ಲಿನ ಪತ್ರಿಕೆ ಬರೆಯುತ್ತದೆ, ಅದು ಬಿಜೆಪಿ ಬೆಂಬಲಿತ ಮತ್ತು ಕಾಂಗ್ರೆಸ್ ಬೆಂಬಲಿತ ಅಂತ ಪ್ರಥಮ. ಅದರೊಟ್ಟಿಗೆ ಮತ್ತೊಂದು ತಾಳೆ ಹಾಕಿದರು. ಏನಂತ ಹೇಳಿದ್ರೆ 19ನೇ ತಾರೀಕಿಗೆ ಮಂಗಳೂರಿನಲ್ಲಿ ಗೋಲಿಬಾರ್ ನಡೆದಾಗ ನಾವು ನಮ್ಮ ಸೈಯದ್ ಕುರಾತಂಗಲ್ ಉಳ್ಳಾಲ್ ಖಾಸಿಗಳಾದಂತಹ ಕುರಾತಂಗಲ್ ಅವರ ನಾಯಕತ್ವದಲ್ಲಿ ಇಡೀ ರಾಜ್ಯದ ಉಲಮಾಗಳೊಂದಿಗೆ ಮುಫ್ತಿ ಎ ಕರ್ನಾಟಕ, ಮುಫ್ತಿ ಅನ್ವರ್ ಅಲಿ ಸಾಬ್ ರಾಮನಗರ್, ಅದೇ ರೀತಿಯಲ್ಲಿ ಮುಫ್ತಿ ಇಮ್ರಾನ್ ಮಕ್ಸೂದ್ ಬೆಂಗಳೂರು ಮುಂತಾದ ಅಗ್ರೇಸರ್ ನಾಯಕರು ಹೋಗಿ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಒಂದು ಮನವಿ ಮಾಡಬೇಕಾಗಿತ್ತು. ಯಾಕೆಂದ್ರೆ ಬೆಂಗಳೂರಿನಲ್ಲಿ CAA NRC ಅದೇ ರೀತಿಯಲ್ಲಿ NPR ಇದರ ವಿರುದ್ಧ ಒಂದು ಪ್ರತಿಭಟನೆ ಮಾಡಬೇಕಾಗಿತ್ತು ಮುಸಲ್ಮಾನರಿಗೆ. ಅಲ್ಲಿನ ಪೊಲೀಸ್ ಕಮಿಷನರ್ ಸುಭಾಷ್ರಾವ್ ಅವರು ಭಾಸ್ಕರ್ ರಾವ್ ಅನುಮತಿ ಕೊಟ್ಟಿಲ್ಲ. ಅನುಮತಿ ಕೊಡದಾಗ ಎಲ್ಲಾ ನಾಯಕರು ಸೇರಿ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿ ಅನುಮತಿ ಪಡೆಯಬೇಕೆಂಬ ಆ ಜವಾಬ್ದಾರಿ ನನಗೆ ಕೊಟ್ಟರು. ನಾ ಅಪಾಯಿಂಟ್ಮೆಂಟ್ ತೆಗೆದು ಅಲ್ಲಿ ಹೋಗಿ ಮುಖ್ಯಮಂತ್ರಿಗಳೊಂದಿಗೆ ನಾವು ಪ್ರತಿಭಟನೆಗೆ ಅನುಮತಿ ಕೇಳಿದಾಗ ಮುಖ್ಯಮಂತ್ರಿಗಳು ಹೇಳಿದರು 144 ಇದೆ ರಾಜ್ಯದಾದ್ಯಂತ, 2 ದಿವಸಗಳ ನಂತರ ನಾವು 144 ರಿಮೂವ್ ಮಾಡ್ತೀವಿ, ನಂತರ ನಿಮಗೆ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ ಅಂತ. ಅದರೊಟ್ಟಿಗೆ ತಂಗಳರನ್ನು ಪುರಾತಂಗಳರನ್ನು ಕರ್ಕೊಂಡು ಹೋಗಿ ಬೇರೆ ಒಂದು ನಿಯೋಗದೊಂದಿಗೆ ನಾನು ಆ ಸಂದರ್ಭದಲ್ಲಿ ಮಂಗಳೂರು ಗೋಲಿಬಾರ್ ನಡೀತಾ ಇದೆ, ನಾವು ಕೃಷ್ಣಾದಲ್ಲಿದ್ದೀವಿ, ಮುಖ್ಯಮಂತ್ರಿಯ ನಿವಾಸದಲ್ಲಿ ನಾವಿದ್ದೇವೆ, ಆ ಸಂದರ್ಭದಲ್ಲಿ ಗೋಲಿಬಾರ್ ನಡೆಯುವಂತಹ ಆ ಒಂದು ಏನು ಮಾಹಿತಿ ನಮಗೆ ನೀಡುವಾಗ ನಾನು ಹೇಳಿದೆ ಪುರಾತಂಗಳರಿಗೆ ನಾವು 2 ನಿಯೋಗವಾಗಿ ಹೋಗೋಣ, ಒಂದು ಪ್ರತಿಭಟನೆಯ ಅನುಮತಿ ಕೇಳೋಣ, ಮತ್ತೊಂದು ಗೋಲಿಬಾರ್ ಬಗ್ಗೆ ಮಾತನಾಡೋಣ ಅಂತ. ಹಾಗೆ ಗೋಲಿಬಾರ್ ಬಗ್ಗೆ ಮಾತನಾಡಿದಾಗ ಅದಕ್ಕೂ ಒಳ್ಳೆಯದಾಗಿ ಸ್ಪಂದಿಸಿದ್ದು ನೀವು ಟಿವಿಯಲ್ಲೆಲ್ಲ ನೋಡಿದ್ದೀರಾ. ಅದರ ನಂತರ ಮುಖ್ಯಮಂತ್ರಿಗಳು ಮಾಧ್ಯಮದೊಂದಿಗೆ ಮಾತನಾಡ್ತಾರೆ, ನಂತರ ನನಗೆ ಮಾಧ್ಯಮದವರಿಗೆ ಸ್ವಲ್ಪ ಇಷ್ಟ, ಸ್ವಲ್ಪ ಪ್ರೀತಿ ನನ್ನೊಂದಿಗೆ ಜಾಸ್ತಿ, ಅದುವೇ ನನಗೆ ಮುಳುವಾಯ್ತಂತ ಗೊತ್ತಿಲ್ಲ. ನಾನು ಮಾಧ್ಯಮದವರು ಕರೆದು ಏನು ಮುಖ್ಯಮಂತ್ರಿಗಳು ಏನು ಭರವಸೆ ಕೊಟ್ಟರು ಅಂತ ಹೇಳುವಂತಹ ಆ ವಿಚಾರ ಮುಖ್ಯಮಂತ್ರಿಗಳು ಹೇಳಿದ್ದಾರೆ 144 ಇದೆ ರಾಜ್ಯದಲ್ಲಿ, 2 ದಿವಸಗಳ ನಂತರ ನಿಮಗೆ ನಾವು ಏನು ಪ್ರತಿಭಟನೆಗೆ ಅವಕಾಶ ಕೊಡ್ತೇವೆ, ಬ್ಯಾಂಗ್ಳೂರ್ ಪ್ರತಿಭಟನೆಗೆ ಅವಕಾಶ ಕೊಡುತ್ತೇವೆ ಎಂದು ಹೇಳುವುದನ್ನು ಮಾತ್ರ ವಾಯ್ಸ್ ಮಾಡಿ ರಾಜ್ಯಾದ್ಯಂತ 2 ದಿನಗಳ 144 ಸೆಕ್ಷನ್ ಇರುವುದರಿಂದ ಪ್ರತಿಭಟನೆ ಮಾಡಬಾರದು ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ ಎಂಬುದನ್ನು ಕಟ್ ಮಾಡಿ ಬರೇ ಪ್ರತಿಭಟನೆ ಮಾಡಬಾರದು ಶಾಫಿ ಸಹದಿ ಅಂತ ಎಲ್ಲ ಕಡೆಯಲ್ಲಿ ನಾನು ಯಾರಿಗೋ ಮಾತನಾಡಿದ ಹಾಗೆ ಅಥವಾ ಫೋನ್ ಅಲ್ಲಿ ಮಾತನಾಡಿದ ಹಾಗೆ ವಾಯ್ಸ್ ಅನ್ನು ಎಲ್ಲಾ ಕಡೆಯಲ್ಲೂ ಅದು ಬಿತ್ತರಿಸಲಾಯಿತು. ಯಾವಾಗ 19ನೇ ತಾರೀಕಿಗೆ ನಾನು ಕೊಟ್ಟಂತಹ ಪತ್ರಿಕಾ ಹೇಳಿಕೆಯನ್ನು ಮೀಡಿಯಾದೊಂದಿಗೆ ಇಡೀ ರಾಜ್ಯದ ಮೀಡಿಯಾ ಅದನ್ನು ಬಿತ್ತರಿಸಿದೆ, ಎಲ್ಲ ಮೀಡಿಯಾವು ಇತ್ತು ಅಲ್ಲಿ, 15 ಮೀಡಿಯಾಗಳಿತ್ತು ಕರ್ನಾಟಕದ ಪ್ರಮುಖ ಚಾನೆಲ್ಗಳಲ್ಲಿತ್ತು. ಆ ಚಾನೆಲ್ ನಲ್ಲಿ ಬಂದಂತಹ ಆ ವಾರ್ತೆಯನ್ನು ನನ್ನನ್ನು ಒಗ್ಬೋರ್ಡ್ ಆಯ್ಕೆ ಮಾಡುವಂತಹ 1ನೇ ತಾರೀಕು ಜನವರಿ 1ಕ್ಕೆ 11 ದಿವಸಗಳ ನಂತರ ಅದನ್ನು ತಾಳೆ ಹಾಕ್ತಾರೆ. ನೋಡಿ ಮೊನ್ನೆ ಪ್ರತಿಭಟನೆ ಮಾಡಬಾರದು ಅಂತ ಹೇಳಿದ್ದಾರೆ, ಇವತ್ತು ಸರ್ಕಾರ ಅವರಿಗೆ ಒಗ್ಬೋರ್ಡ್ ನೇಮಕ ಮಾಡಿದೆ ಅಂತ. ಈ ಷಡ್ಯಂತರಕ್ಕೆ ಏನು ಹೇಳಬೇಕು ಅಂತ ನನಗೆ ಎಲ್ಲರೂ ಹೇಳಿದರು ಉತ್ತರಿಸಬೇಕು ಅಂತೇಳಿ. ಈ ಸೋಶಿಯಲ್
ಸೋಷಿಯಲ್ ಮೀಡಿಯಾದಲ್ಲೇ ತುಂಬಾ ಹರಿದಾಡಿತಂತೆ ಹಾಗೆ ಈಗ ಅಂತ ಹೇಳಿ ನಾನು ಈ ಸೋಷಿಯಲ್ ಮೀಡಿಯಾ ನೋಡು ತುಂಬಾ ಕಡಿಮೆ, ಅದರಲ್ಲೂ ಸ್ವಲ್ಪ ನಮ್ಮ ಯಾವುದು ಈ ವಾಟ್ಸಪ್ ಸ್ವಲ್ಪ ನೋಡ್ತೀನಿ, ಯಾಕೆಂದ್ರೆ ನಮ್ಮ ಸಂಘಟನೆಯ ಚರ್ಚೆಗಳೆಲ್ಲ ಅದರಲ್ಲೇ ಆಗೋದು. ಕರ್ನಾಟಕ ಮುಸ್ಲಿಂ ಜಮಾತಿಗೆ ಈಗ ಲಕ್ಷಾಂತರ ಸದಸ್ಯರಿದ್ದಾರೆ, ನಿಮ್ಗೆ ಗೊತ್ತಿದೆ ಎಸ್ ಎಸ್ ಎಫ್ನ ಎರಡು ಬಾರಿ ಮಾಜಿ ಅಧ್ಯಕ್ಷರಾಗಿ ಇಡೀ ನಾರ್ತ್ ಕರ್ನಾಟಕದಲ್ಲಿ ನಮ್ಮ ಒಂದು ಮೂವ್ಮೆಂಟ್ ನಡೀತಾ ಇದೆ. 12,000 ಮಕ್ಕಳು ನಮ್ಮ ಅಧೀನದಲ್ಲಿ ಕಲಿತಾ ಇದ್ದಾರೆ, ಸಾವಿರಾರು ಅಧ್ಯಾಪಕರು ನಮ್ಮ ಈಶಾನ್ ಕರ್ನಾಟಕ ಮತ್ತು ನಮ್ಮ ಸಂಘಟನೆ ಅಧೀನದಲ್ಲಿ ಕಲಿಯುತ್ತಿರುವಾಗ ಸ್ವಲ್ಪ ವಾಟ್ಸಾಪ್ ಸ್ವಲ್ಪ ನೋಡ್ತೀನಿ ನಾನು ಅಲ್ಲಿನ ಮೂವ್ಮೆಂಟು. ಅದೇ ರೀತಿಯಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮ, ನಾಳೆ ತರಳಬಾವಿ ಸ್ವಾಮೀಜಿಯವರ ಒಂದು ಕಾರ್ಯಕ್ರಮ ಮುಗಿಸಿಕೊಂಡು ಕೊಪ್ಪಳ ಜಿಲ್ಲಾ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ನೀವು ನೋಡಿ ನನ್ನ ಏನು 17-14 ನಿರಂತರವಾಗಿ ಆ ಕಡೆ ಜಿಲ್ಲಾ ಸಮಿತಿಯವರ ಕಾರ್ಯಕ್ರಮ ಇದೆ. ಆದ್ದರಿಂದ ಸ್ವಲ್ಪ ವಾಟ್ಸಾಪ್ ನೋಡ್ತೇನೆ ನಾನು, ಈ ಯಾವುದು ಫೇಸ್ಬುಕ್ ನಾನು ನೋಡುದೇ ಇಲ್ಲ, ನನಗೆ ಅಕೌಂಟೇ ಇಲ್ಲ ಫೇಸ್ಬುಕ್ ಇದ್ದು ತುಂಬಾ ಕಡಿಮೆ. ಯಾಕಂದ್ರೆ ಮಲಗುವುದೇ ರಾತ್ರಿ 2 ಗಂಟೆಗೆ, ಬೆಳಿಗ್ಗೆ ಎದ್ದು ನಮಾಜ್ ಮಾಡಿದ ನಂತರ ಏನಾದರೂ ಸ್ವಲ್ಪ ಮಕ್ಕಳಿಗೆ ಸ್ಲಮ್ ಮಕ್ಕಳಿಗೆ ತರಗತಿ ಮಾಡಿ ಮತ್ತೆ ಸ್ವಲ್ಪ ನಿದ್ರೆ ಮಾಡಿದ್ರೆ 9 ಗಂಟೆಗೆ ಪ್ರಾರಂಭ ಆಗ್ತದೆ. ಸೊರಕೆ ಅವರಿಗೆ ಅದೇ ರೀತಿಯಲ್ಲಿ ಗಫೂರ್ ಅವರಿಗೆಲ್ಲ ಗೊತ್ತಿದೆ ಬೆಂಗಳೂರಿನ ಸ್ಥಿತಿ. 9-10 ಗಂಟೆಗೆ ಸ್ಟಾರ್ಟ್ ಆದರೆ ಮತ್ತೆ 2 ಗಂಟೆ ತನಕ ಆವತ್ತು 2 ಗಂಟೆ ಅವರಿಗೆ ಸಾಯಂಕಾಲ ಆಗುದಿಲ್ಲ, 2 ಗಂಟೆ ತನಕ ನಮ್ಮ ಮೀಟಿಂಗ್ ಹೀಗೆ ನಡೀತಾ ಇರುತ್ತೆ. ಆದ್ದರಿಂದ ಏನು ಯಾವುದು ನೋಡ್ಲಿಕ್ಕೆ ಸಮಯ ಸಿಗುವುದಿಲ್ಲ. ಕೊನೆಗೆ ನನ್ನ ತಾಯಿ ಮತ್ತು ಮನೆಗೆ ಬಂದಾಗ ತಾಯಿ ಅವರು ಹೇಳಿದ್ರು, ಏನೋ ಒಂದು ವಾಯ್ಸ್ ಬಿಟ್ಟಿದ್ದೀರಂತೆ, ಏನೋ ಭಾರಿ ಚರ್ಚೆ ನಡೀತಾ ಇದೆ ಅಂತ ಹೇಳಿ. ನನ್ನ ಪ್ರೀತಿಯ ಸಹೋದರನಿಗೆ ಹೇಳಲಿಕ್ಕಿರುವುದು, ನನ್ನ ಇಡೀ ಕರ್ನಾಟಕದ ಮುಸಲ್ಮಾನರ ಸಮಸ್ಯೆಗಳ ಬಗ್ಗೆ ನಾನು ಹಲವಾರು ಕಡೆಗಳಲ್ಲಿ ಮಾತನಾಡಿದ್ದೇನೆ. ಈ ಕರ್ನಾಟಕ ಮುಸ್ಲಿಂ ಜಮಾತಿನ ಉದಯ ಯಾಕೆ ಎಂಬುದನ್ನು ನಾನು 32 ನಿಮಿಷಗಳ ಕ್ಲಿಪ್ ಅನ್ನು ಇಡೀ ರಾಜ್ಯಾದ್ಯಂತ ಅದು ಹರಡಿದೆ. ಸರಿಸುಮಾರು 14 ಲಕ್ಷ ಜನರು ಅದನ್ನು ನೋಡಿದ್ದಾರೆ. ಆ ನೋಡಿದ ನಂತರ ಕೆಲವು ರಾಜಕಾರಣಿಗಳಿಗೆ, ಸೊರಕೆಯವರು ನೀವು ಆಲೋಚನೆ ಮಾಡಬೇಡಿ, ನಮ್ಮಲ್ಲಿರುವಂತಹ ಮುಸ್ಲಿಂ ಸಮುದಾಯದಲ್ಲಿರುವಂತಹ ಕೆಲವು ಅಲ್ಪಸಂಖ್ಯಾತರಲ್ಲಿ ಕೆಲವು ವ್ಯಕ್ತಿಗಳಿದ್ದಾರೆ, ನಾನು ಅವರಿಗೆ ಏನು ಪ್ರಯೋಗ ಮಾಡಲು ಇಚ್ಛಿಸ್ತಾ ಇಲ್ಲ. ಯಾಕಂದ್ರೆ ಮತ್ತೊಂದು ವಿವಾದಕ್ಕೆ ನಾನು ಯಾವ, ಯಾಕಂದ್ರೆ ಈ ವಿವಾದ ಆದ್ರೆ ಏನು ಪ್ರಾಬ್ಲಮ್ ಗೊತ್ತಾ, ನಂದು ಪ್ರಾಬ್ಲಮ್ ಅಲ್ಲ, ನಾನು ನೋಡುದೇ ಇಲ್ಲ ವಿವಾದ. ಆದ್ರೂ ಒಳ್ಳೊಳ್ಳೆ ವ್ಯಕ್ತಿಗಳೆಲ್ಲ ಅದಕ್ಕಾಗಿ ಸಮಯ ವಿನಿಯೋಗಿಸ್ತಾರೆ. ಈ ಸಮುದಾಯಕ್ಕೆ ಅವರು ವಿನಿಯೋಗ ಮಾಡಬೇಕಾದಂತಹ ಅತ್ಯಮೂಲ್ಯವಾದಂತಹ ಸಮಯಗಳನ್ನು ಏ ಶಾಫೀಸ್ ಹೀಗೆ ಮಾಡಿದರಂತೆ, ಅವರು ಹೀಗೆ ಹೇಳಿದರಂತೆ ಅಂತ ಅದನ್ನೇ ಚರ್ಚೆ ಮಾಡ್ತಾರೆ. ಶ್ರೀಮಂತರು ಅವರ ಬಿಸ್ನೆಸ್ ಬಿಡ್ತಾರೆ, ಡಾಕ್ಟರ್ ಅವರ ವೈದ್ಯ ಪದ್ಧತಿಯನ್ನು ಬಿಡ್ತಾರೆ, ವಕೀಲರಿಗೆ ಬೇರೆ ಕೆಲಸನೇ ಇಲ್ಲ. ಈ ರೀತಿಯಲ್ಲಿ ಆಗುವುದಕ್ಕೆ ನಾನು ವಿವಾದ ಬೇಡ ಅಂತ ಹೇಳ್ತಾ ಇರುತ್ತೆ. ನಮ್ಮ ರಾಜ್ಯದ ಜನತೆಯ, ರಾಜ್ಯದ ಮುಸಲ್ಮಾನರ ಸಮಸ್ಯೆಗಳ ಬಗ್ಗೆ ಬಟ್ಟು ಮಾಡಿದ್ದೇನೆ. ಅದರಲ್ಲಿ 1 ಕೋಟಿ ಮುಸಲ್ಮಾನರು ಸೊರಕೆಯವರು ಆ ಸಚಿವರಾಗಿದ್ದ ಸಂದರ್ಭದಲ್ಲಿ ನಮ್ಮ ಆಂಜನೇಯವರು ಯಾವುದು ವೆಲ್ಫೇರ್ ಮಿನಿಸ್ಟರ್ ಆದಂತಹ ಸಮಾಜ ಕಲ್ಯಾಣ ಸಚಿವರಾದಂತಹ ಆಂಜನೇಯವರು ಮಾನ್ಯ ಆವತ್ತಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರ ಪೀರಿಯಡ್ ಅಲ್ಲಿ ಸರಿಸುಮಾರು 18 ಕೋಟಿ ರೂಪಾಯಿ ಖರ್ಚು ಮಾಡಿ ಇಲ್ಲೊಂದು ಜನಗಣತಿ ವರದಿಯನ್ನು ತಯಾರು ಮಾಡಿದ್ದಾರೆ. ಆ ಜನಗಣತಿ ವರದಿ ಪ್ರಕಾರ ಲೀಕ್ ಆದ ಜನಗಣತಿ ವರದಿ ಇನ್ನೂ ಅದು ಬಿಡುಗಡೆಯಾಗಿಲ್ಲ. ಹಲವಾರು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೊಂದಿಗೂ ನಾವು ನಿವೇದನೆ ಮಾಡಿದ್ದೆವು, ನಂತರ ಕುಮಾರಸ್ವಾಮಿ ಅವರೊಂದಿಗೂ ಅದು ಮನವಿ ಮಾಡಿದ್ದೆವು, ಈಗಿನ ಮುಖ್ಯಮಂತ್ರಿಗಳಿಗೂ ಅದು ಮನವಿ ಮಾಡಿದ್ದೇವೆ. ಮುಸ್ಲಿಂ ಜಮಾತ್ ಅದನ್ನು ಬಿಡುಗಡೆಗೊಳಿಸಿ, ಬಿಡುಗಡೆಗೊಳಿಸಿದರೆ ಕರ್ನಾಟಕದಲ್ಲಿ ಲೀಕ್ ಆಗಿದೆ ಪ್ರಜಾವಾಣಿ ಮತ್ತು ಇನ್ನಿತರ ಆ ಲೀಕ್ ಆದಂತ ನ್ಯೂಸ್ ಬಂದಿತ್ತು. ಆ ನ್ಯೂಸ್ ಪ್ರಕಾರ ಕರ್ನಾಟಕದ 2015 ಜನಗಣತಿ ಪ್ರಕಾರ 85 ಲಕ್ಷ ಮುಸಲ್ಮಾನರು ಕರ್ನಾಟಕದಲ್ಲಿದ್ದಾರೆ. ಅಧಿಕೃತವಾದಂತಹ ಲೆಕ್ಕಾಚಾರ, ನಮ್ಮಲ್ಲೊಂದು ಲೆಕ್ಕಾಚಾರ ಇದೆ, ನಮ್ಮ ಲೆಕ್ಕಾಚಾರ ಪ್ರಕಾರ 98,70,000 ಮುಸಲ್ಮಾನರು ಕರ್ನಾಟಕದಲ್ಲಿದ್ದಾರೆ. ಅಂದರೆ ಬರೋಬರಿ 1 ಕೋಟಿ ಮುಸಲ್ಮಾನರು ಕರ್ನಾಟಕದಲ್ಲಿದ್ದಾರೆ. ಈ 1 ಕೋಟಿ ಮುಸಲ್ಮಾನರಿಗೆ ಕರ್ನಾಟಕದಲ್ಲಿರುವಾಗ ಈ ಮುಸಲ್ಮಾನರಿಗೆ ಬಂದಂತಹ ಆ ತಲಾಂತರಗಳಲ್ಲಿ ಬಂದಂತಹ ಸರ್ಕಾರಗಳು ಏನೆಲ್ಲ ಯೋಜನೆಗಳು ಏನೆಲ್ಲ ಸವಲತ್ತುಗಳು ಈ ನಮ್ಮ ಮುಸಲ್ಮಾನರಿಗೆ ಕೊಟ್ಟಿದೆ ಎಂಬುದರ ಬಗ್ಗೆ ವಿಶಾಲವಾಗಿ ಕರ್ನಾಟಕ ಮುಸ್ಲಿಂ ಚರ್ಚೆ ಮಾಡಿತು. ಬೆಂಗಳೂರಲ್ಲಿ ನಡೆದಂತಹ ಕರ್ನಾಟಕ ಮುಸ್ಲಿಂ ಜಮಾತಿನ ಆ ಉದಯದ ದಿನದಂದು ನಾನು ಸ್ಪೀಚ್ ಮಾಡಿ ಹೇಳಿದೆ, ನಮಗೆ 32 MLA ಬೇಕಿತ್ತು, ಮುಸ್ಲಿಂ MLA, 5 ಮಂದಿ MP ಬೇಕಿತ್ತು. ಅದೇ ರೀತಿಯಲ್ಲಿ ನಮ್ಮ ಅಡ್ವೊಕೇಟ್ಸ್ಗಳಿಲ್ಲ, ನಮ್ಮಲ್ಲಿ ಜಡ್ಜ್ಗಳಿಲ್ಲ, ನಮ್ಮಲ್ಲಿ ಲಾಯರ್ಸ್ಗಳಿಲ್ಲ, ನಮ್ಮಲ್ಲಿ IAS ಅಧಿಕಾರಿಗಳಿಲ್ಲ, 1% ಮಾತ್ರ ನಮ್ಮಲ್ಲಿ ಸಿವಿಲ್ ಸರ್ವಿಸ್ ಮಾಡಿದಂತಹ ಮುಸಲ್ಮಾನರಿದ್ದಾರೆ. ಬರೇ 4% ಮಾತ್ರ ಕರ್ನಾಟಕದ ಆಡಳಿತ ವಿಭಾಗದಲ್ಲಿ ನಾವು 4% ಇದ್ದರೆ ಇನ್ನಿತರ ಹಿಂದುಳಿದ ವರ್ಗದವರು 21% ಇದ್ದಾರೆ.
ಇನ್ನಿತರ ಎಸ್ಸಿ ಎಸ್ಟಿ ಅದೇ ರೀತಿಯಲ್ಲಿ ಹಿಂದುಳಿದ ವರ್ಗ 21% ಇರುವಾಗ ನಾವು 4% ಮಾತ್ರ ಇದ್ದೇವೆ. ಇದನ್ನು ನಮ್ಮ ಸಮುದಾಯ ಜಾಗೃತಿಗೊಳ್ಳಬೇಕಾಗಿದೆ. ನಮ್ಮ ಸಮುದಾಯವು ಮುಂದೆ ಬರಬೇಕು. ಆ ಮುಂದೆ ಬರುವಾಗ ಇನ್ನಿತರ ಸಮುದಾಯಕ್ಕೆ ಅನ್ಯಾಯವಾಗಬಾರದು, ಇನ್ನಿತರ ಸಮುದಾಯಕ್ಕೆ ನೋವುಂಟು ಮಾಡಬಾರದು. ನಿಮಗೆ ಗೊತ್ತಿದೆ, 60 ವರ್ಷಗಳ ಕಾಲ ಈ ಕರಾವಳಿ ಪ್ರದೇಶದಲ್ಲಿ ಧಾರ್ಮಿಕ ಜ್ಞಾನದ ಪ್ರಭೆಯನ್ನು ಸುರಿಸಿದಂತಹ ಸೈಯದನ ತಾಜುಲ್ ಉಲಮಾ ಉಲ್ಲಾಲ್ ತಂಗಳ್ರವರ ಆ ಅದ್ವಿತೀಯವಾದಂತಹ ನಾಯಕತ್ವ ನಿಮಗೆಲ್ಲರಿಗೂ ಗೊತ್ತಿದೆ. ಈ ಕರಾವಳಿ ಪ್ರದೇಶದ ಮುಸಲ್ಮಾನರು ಇಸ್ಲಾಂ ಕಲಿತದ್ದು ಆ ಉಲ್ಲಾಲ್ ತಂಗಳ್ರವರಿಂದ. ಅವರು ಯಾವತ್ತೂ ಒಂದು ಹಿಂದುವಿನ, ಒಬ್ಬ ಕ್ರೈಸ್ತನ, ಒಬ್ಬ ಜೈನ ಮತ್ತು ಬುದ್ಧನ ಮನ ನೋಯಿಸುವಂತಹ ಒಂದೇ ಒಂದು ಮಾತು ಕಳೆದ 60 ವರ್ಷಗಳಲ್ಲಿ ಅವರು ಮಾಡದೆ 85 ವರ್ಷ ಪ್ರಾಯವಾದಾಗ ಅವರು ತೀರಿ ಹೋದರು. ಅವರ ನಿಧನದ ವಾರ್ತೆ ಕೇಳಿ ಇಲ್ಲಿನ ಸೊರಕೆಯವರ ಸಮೇತ ರಾಜ್ಯದ ಪ್ರಮುಖ ರಾಜಕಾರಣಿಗಳು ಅವರ ಆ ನಿಧನ ವಾರ್ತೆ ಕೇಳಿದಾಗ ಎಲ್ಲರೂ ಕಣ್ಣೀರುಗೈದಂತಹ ಕರ್ನಾಟಕ ನಾವು ನೋಡಿದ್ದೇವೆ. ಆ ತಾಜುಲ್ ಉಲಮಾರವರು ಹೇಳಿಕೊಟ್ಟಂತಹ ಒಂದು ಸಿದ್ಧಾಂತ, ಒಂದು ಸಂದೇಶ ನಮ್ಮಲ್ಲಿತ್ತು. ಎಲ್ಲರೊಂದಿಗೂ ಸಹನೆ, ಎಲ್ಲರೊಂದಿಗೂ ಪ್ರೀತಿ, ಎಲ್ಲರೊಂದಿಗೂ ಪ್ರೇಮ, ಎಲ್ಲರೊಂದಿಗೂ ಕರುಣೆ ಮತ್ತು ಸಹಬಾಳ್ವೆ, ಅದಾಗಿತ್ತು ಸೈಯದನ ತಾಜುಲ್ ಉಲಮಾ ನಮಗೆ ಹೇಳಿಕೊಟ್ಟಿರುವುದು. ಸೈಯದುಲ್ ತಾಜುಲ್ ಉಲಮಾರವರಿಗೆ ಹೇಳಿಕೊಟ್ಟಿರುವುದು ಅವರ ಮುತ್ತಾತರಾದಂತಹ ಸೈಯದುಲ್ ವುಜೂದ್ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು 14 ಶತಮಾನಗಳ ಮುಂಚೆ ಹೇಳಿದರು, ತುಹಿಬ್ಬುಲಿನ್ನಾಸ್ ಮಾ ತುಹಿಬ್ಬುಲಿ ನಫ್ಸಿಕ ತಕುನ್ ಮುಸ್ಲಿಮಾ. ನೀನು ನೈಜ ಮುಸಲ್ಮಾನನಾಗಬೇಕಾದರೆ ನೀನು ಇತರ ಅಮುಸ್ಲಿಂ ಸಮುದಾಯದವರಿಗೆ ಎಲ್ಲರಿಗೂ ನೀನು ನಿನ್ನ ಸ್ವಂತ ಶರೀರ ಇಷ್ಟಪಡುವ ಎಲ್ಲವನ್ನು ಇತರರಿಗೆ ಇಷ್ಟಪಡುವ ತನಕ ನೀನು ನೈಜ ಮುಸಲ್ಮಾನ ಆಗಲು ಸಾಧ್ಯವಿಲ್ಲ. ತಾವನು ಅಲಲ್ ಬಿರ್ರಿ ವತ್ತಕುವ ವಲ ತಾವನು ಅಲಲ್ ಇಸ್ಮಿ ವಲ್ ಉದ್ವಾನ್. ನೀನು ಒಳ್ಳೆಯದಕ್ಕೆ ಮಾತ್ರ ಸಹಾಯ ಮಾಡು. ಒಳಿತನ್ನು ಯಾರು ಮಾಡುತ್ತಾರಲ್ಲಿ ಮುಸ್ಲಿಂ ಅಮುಸ್ಲಿಂ ಮುಸ್ಲಿಮೇತರ ಎಂಬ ಭೇದ ಭಾವ ಕುರ್ಆನಿಯಲ್ಲಿಲ್ಲ. ಪವಿತ್ರ ಕುರ್ಆನಿ ಹೇಳದಂತಹ ಭೇದ ಭಾವ, ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸದಂತಹ ಭೇದ ಭಾವ ಅದು ಈ ರಾಜ್ಯದಲ್ಲಿ ಅಥವಾ ಈ ರಾಷ್ಟ್ರದಲ್ಲಿ ಯಾರಾದರೂ ಕಲಿಸಿದರೆ ಅದು ನೈಜ ಇಸ್ಲಾಂ ಆಗಲು ಸಾಧ್ಯನೂ ಇಲ್ಲ. ಪೈಗಂಬರ್ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಅಲ್ಲಾಹನು ಹೇಳಿಕೊಟ್ಟಂತಹ ತತ್ವ, ನೀವು ಒಳಿತಿಗೆ ನೀವು ಸಹಾಯ ಮಾಡಿ, ಅದೇ ರೀತಿಯಲ್ಲಿ ಮನುಷ್ಯತ್ವಕ್ಕೆ ನೀವು ಬೆಲೆ ಕೊಡಿ. ಮನುಷ್ಯತ್ವಕ್ಕೆ ಬೆಲೆ ಕೊಡುವಂತಹ ಒಂದು ಉದಾತ್ತವಾದಂತಹ ಒಂದು ಸಂದೇಶವನ್ನು 60 ವರ್ಷಗಳಲ್ಲಿ ನಮಗೆ ಉಳ್ಳಾಲದಲ್ಲಿ ಕೂತು ಇಡೀ ಕರಾವಳಿ ಪ್ರದೇಶಕ್ಕೆ ಹೇಳಿಕೊಟ್ಟರು. ಆದ್ದರಿಂದಲೇ ನಾವು ಇನ್ನಿತರ ಸಮುದಾಯಕ್ಕೆ ಯಾವುದೇ ಅನ್ಯಾಯವಾಗದೆ, ಯಾವುದೇ ವಿಧವಾದಂತಹ ಅಕ್ರಮವಾಗದ ರೀತಿಯಲ್ಲಿ ಮುಸಲ್ಮಾನರಿಗೆ ರಾಜಕೀಯವಾಗಿ ಅವರು ಸ್ವಾವಲಂಬಿತನವನ್ನು ಸ್ವಾವಲಂಬಿಗಳಾಗಬೇಕು, ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು. ನಮ್ಮ ಲಿಟ್ರೇಸಿ ನೋಡಿ ನೀವು, 51% ಮಾತ್ರ ಮುಸಲ್ಮಾನರ ಶಿಕ್ಷಣ, ಸರಾಸರಿ ಶಿಕ್ಷಣದ ಶೇಕಡಾವಾರು 51% ಪ್ರಾಥಮಿಕ ಹಂತದ ಶಿಕ್ಷಣದ ನಾನು ಪರ್ಸೆಂಟೇಜ್ ಹೇಳ್ತಾ ಇರುವುದು ಬರೀ 51%. ಅಂದರೆ 49% ಮುಸಲ್ಮಾನರು ಇವತ್ತು ಅನಕ್ಷರಸ್ಥರಾಗಿ ಕರ್ನಾಟಕದಲ್ಲಿ ಜೀವನ ಮಾಡುತ್ತಾ ಇದ್ದಾರೆ. 51 ಲಕ್ಷ ಮಂದಿ ಮಾತ್ರ ಸುಶಿಕ್ಷಿತರಾಗಿದ್ದಾರೆ, ಅಂದರೆ ಪ್ರಾಥಮಿಕ ಶಿಕ್ಷಣ ಅವರಿಗೆ ಸಿಕ್ಕಿದೆ. ಐಎಎಸ್ ಅಧಿಕಾರಿಗಳಿಲ್ಲ, ಐಪಿಎಸ್ ಅಧಿಕಾರಿಗಳಿಲ್ಲ. ಕರ್ನಾಟಕದ ಹೈಕೋರ್ಟಿನಲ್ಲಿ ಒಬ್ಬನೇ ಒಬ್ಬ ನ್ಯಾಯಾಧೀಶ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಗೊಂಡಿರುವುದು ಎಸ್ ಅಬ್ದುಲ್ ಹಕೀಂ ಎಂಬ ಒಬ್ಬರು. 17 ವರ್ಷಕ್ಕಿಂತ ಮುಂಚೆ ಒಬ್ಬರು ಜಡ್ಜ್ ಆದರು, ಅಂದರೆ ಮುಖ್ಯ ನ್ಯಾಯಾಧೀಶರಾಗಿ ಸೇವೆಗೈದಂತ ಒಬ್ಬನೇ ಒಬ್ಬ ಮುಸ್ಲಿಂ. ನಂತರ ಯಾರು ಮುಖ್ಯ ನ್ಯಾಯಾಧೀಶರಾಗಿಲ್ಲ? ನನ್ನ ಪ್ರೀತಿಯ ಸಹೋದರರೇ, ಅದೇ ರೀತಿಯಲ್ಲಿ ಇವತ್ತು ನೀವು ನೋಡಿ ಹೈಕೋರ್ಟಿನಲ್ಲಿ ಒಂದು ವಾದ ಮಾಡಲು, ಒಂದು ಅದೇ ರೀತಿಯಲ್ಲಿ ಆರ್ಗ್ಯುಮೆಂಟ್ ಮಾಡಲು ಮುಸಲ್ಮಾನರಿಗೆ, ಇಡೀ 1 ಕೋಟಿ ಮುಸಲ್ಮಾನರಿಗೆ ಒಬ್ಬ ಮಾತ್ರ ಸೀನಿಯರ್ ಕೌನ್ಸಿಲ್ ಇದ್ದಾರೆ, ಬೇರೆ ಯಾರು ಇಲ್ಲ. ಅದು ಇತ್ತೀಚೆಗೆ ಆಯ್ತು, ಅಜ್ಮತ್ ಪಾಷಾ ಏನೋ ಅವರ ಹೆಸರು, ಒಬ್ಬರು ಮಾತ್ರ ಸೀನಿಯರ್ ಕೌನ್ಸಿಲ್ ಇದ್ದಾರೆ. ಈ ಎಲ್ಲ ವಿಚಾರಗಳು ಹೇಳಬೇಕಾದವರು ಯಾರು? ಧಾರ್ಮಿಕ ನಾಯಕರಲ್ಲ, ರಾಜಕೀಯ ನಾಯಕರು. ಎಂಎ ಕಪೂರ್ ಅವರಿಗೆ ಅವಕಾಶ ಸಿಕ್ಕಿದರೆ ಕಪೂರ್ ಅವರು ಹೇಳುತ್ತಾ ಇದ್ದರು, ಕಪೂರ್ ಅವರಿಗೆ ಅವಕಾಶವೇ ಇಲ್ಲ. KMDC ಓಕೆ ಆಯ್ತು, ಮುಗಿಯಿತು, ಕಪೂರ್ ಅವರು ಮುಗಿಯಿತು, ಮತ್ತೆ ಅದರ ಮೇಲೆ ಕಪೂರ್ ಹೋಗ್ಬಾರ್ದು, ಅದೇ ರೀತಿಯಲ್ಲಿ ಬೇರೆ ಹೋಗ್ಬಾರ್ದು. ಅಂತಹ ಒಂದು ಅದು ಯಾರು ಇನ್ನಿತರ ಸಮುದಾಯದವರಲ್ಲ, ನಮ್ಮ ಸಮುದಾಯದ ಕೆಲವು ನಾಯಕರು. ಕಪೂರ್ ಹೋದ್ರೆ ಡೆಲ್ಲಿಯಲ್ಲೆಲ್ಲ ಒಳ್ಳೆ ಕಾಂಟ್ಯಾಕ್ಟ್ ಇದೆ, ಅವರೆಲ್ಲಾದರೂ ಹೋಗಿ ಮಿನಿಸ್ಟರ್ ಆದ್ರೆ ನಮ್ಗೆ ತೊಂದರೆ ಆಗ್ತದೆ. ಇಂತಹ ಕಾಳಜಿ ಇರುವ ಅದೇ ರೀತಿಯಲ್ಲಿ ದುರುದ್ದೇಶ, ಯಾಕಂದ್ರೆ ಕಪೂರ್ ನನಗೆ ತುಂಬಾ ಸ್ನೇಹಿತರು. ಆದ್ರಿಂದ ಕಪೂರ್ ನಾನು ಚಿಕ್ಕಂದಿನಿರುವಾಗ, ನನಗೆ ಈಗ 40 ವರ್ಷ ಪ್ರಾಯ ಮಾತ್ರ ಆಗಿರೋದು, ಈಗ 40 ವರ್ಷ ಮಾತ್ರ ಅಂತ ಯಾರು ಆಲೋಚನೆ ಮಾಡಬೇಡಿ. ಯಾಕಂದ್ರೆ ನೋಡುವಾಗ ಏನೋ ಒಂದು ತುಂಬಾ ವಯಸ್ಸಾಗಿರ್ಬೇಕು.
ಅಂತ ಆಲೋಚನೆ ಮಾಡಿದೆ. ನನ್ನ ಚಿಕ್ಕ ಪ್ರಾಯದಲ್ಲಿ ನಾನು ಈ ಪೇಪರ್ ಓದೋದು ತುಂಬಾ ಜಾಸ್ತಿ. ಆವತ್ತು ಮುಂಗಾರು ಪತ್ರಿಕೆ ಇತ್ತು. ಆ ಮುಂಗಾರು ಪತ್ರಿಕೆಯಲ್ಲೆಲ್ಲ ಜಿಲ್ಲಾ ಪಂಚಾಯತ್ ಆಯ್ತಿನ ಅಧ್ಯಕ್ಷರ ಸದಸ್ಯರ ಏನು ಸದಸ್ಯ ಆವತ್ತು ಯಾವಾಗ ನಾನು ವಿದ್ಯಾರ್ಥಿ ಆಗಿದ್ದಾಗಲೇ 10 ವರ್ಷ ಪ್ರಾಯ ಇರುವಾಗಲೇ ಏನು ಇವರು ಸದಸ್ಯರಾಗಿದ್ದಾರೆ. ಇವತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿಲ್ಲ, MLC ಆಗಿಲ್ಲ, ಸಚಿವರಾಗಿಲ್ಲ. ನೀವು ಆಲೋಚನೆ ಮಾಡಿ, ಗಫೂರ್ ಅವರಿಗೆ ಅಗತ್ಯ ಇರ್ಲಿಕ್ಕಿಲ್ಲ. ಒಂದು ವೇಳೆ ಗಫೂರ್ ಅವರಿಗೆ ಅಗತ್ಯ ಇರ್ಲಿಕ್ಕಿಲ್ಲ, ಈ ಸಮುದಾಯಕ್ಕೆ ಅಗತ್ಯ ಇದೆ. ಈ ಸಮುದಾಯದ ಅಗತ್ಯತೆಯನ್ನು ಪೂರೈಸುವವರು ಯಾರು? ಇದನ್ನೆಲ್ಲ ಮಾತನಾಡಿದಾಗ ನಾವೇನಾಗ್ತೀವಿ? ಒಂದು BJP ಆಗ್ತೀವಿ ಅಥವಾ ಕಾಂಗ್ರೆಸ್ ಆಗ್ತೀವಿ? ಯಾವ ಪಕ್ಷ ಆಡಳಿತದಲ್ಲಿರುತ್ತದೆ ಅದರ ವಿರೋಧ ಪಕ್ಷ ನಾವಾಗ್ತೀವಿ. ಕಾಂಗ್ರೆಸ್ ಬಂದರೆ ನಾವು BJP, BJP ಬಂದರೆ ನಾವು ಕಾಂಗ್ರೆಸ್, ಅದೇ ರೀತಿಯಲ್ಲಿ JDS. ನಮಗೆ ಯಾವುದೇ ಪಕ್ಷದ ಅಗತ್ಯವಿಲ್ಲ. ನಮ್ಮ ಸಮುದಾಯ ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕ ಮತ್ತು ಸಾಮಾಜಿಕವಾಗಿ ಅವರು ಪ್ರಗತಿಯ ಹಂತದಲ್ಲಿ ಅವರು ದಾಪುಗಾಲಿಡಬೇಕು, ಅವರು ಬೆಳವಣಿಗೆಯಾಗಬೇಕು. ಸಾಚಾರ್ ವರದಿ ಬಂತು 2006, ನಂತರ ಅದಕ್ಕಿಂತ ಮುಂಚೆ ಮಂಡಲ ವರದಿ ಬಂತು 2000. ನಾವು ಹೇಳಿದ್ದು ಮಂಡಲ ವರದಿ ಬಂದಿದೆ VP ಸಿಂಗ್ರವರ ಕಾಲದಲ್ಲಿ, ನಂತರ ಮನಮೋಹನ್ ಸಿಂಗ್ ರವರ ಕಾಲದಲ್ಲಿ 2006 ಸಾಚಾರ್ ವರದಿ ಬಂತು. ಬ್ರಿಟಿಷರೇ ನಮ್ಮ ಬಗ್ಗೆ ವರದಿ ನೀಡಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ನಮ್ಮ ಬಗ್ಗೆ ಒಂದು ವರದಿ ಮಾಡಿದ್ದಾರೆ, ನಾವು ದಲಿತರಿಗಿಂತ ಕಡೆ ಇದ್ದೇವೆ ಭಾರತದಲ್ಲಿ ಅಂತ. ಈ ವರದಿಗಳು ಬಂದು ನಮಗೇನು ಏನು ಲಾಭ ಆಗಿದೆ? ಏನು ಲಾಭ ಇಲ್ಲ. ನಮಗೆ ಬೇಕಾಗಿರೋದು ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ತ್ರಿವಳಿ ತಲಾಖ್ ಬಂದಾಗ ಅದು ಶರಿಯತ್ನ ವಿರುದ್ಧ ಅಂತ ಮಾತನಾಡಲಿಕ್ಕಿರುವಂತಹ ಆ ಎದೆಗಾರಿಕೆ, ಆ ಒಂದು ಹಿಮ್ಮತ್ ಇರುವಂತಹ ನಾಯಕರು ಲೋಕಸಭೆಗೆ ಹೋಗಬೇಕು. ಅಂತ ಒಬ್ಬ ನಾಯಕ ರಾಜ್ಯಸಭೆಯಲ್ಲಿರಬೇಕು. CAA ಅದು ಅಸಂವಿಧಾನಿಕ, ಅದು ಸಂವಿಧಾನದ ವಿರುದ್ಧ ಅಂತ ಎದೆಯನ್ನು ಮುಂದಕ್ಕೆದ್ದು ಎದೆಗಾರಿಕೆಯೊಂದಿಗೆ ಮಾತನಾಡುವಂತ ನಾಯಕರು ಬೇಕು. ಅವರು ವಿಧಾನಸೌಧದಲ್ಲಿ ಮಾತನಾಡಬೇಕಾಗಲಿ. ನಾನು ಈ ಮೂಳೂರಿನಲ್ಲಿ ನಮ್ಮ ಕೆಲವು ವಿದ್ಯಾರ್ಥಿಗಳಿದ್ದಾರೆ, ಮೂಳೂರು ಪ್ರದೇಶದ ಕೆಲವು ನನ್ನ ಸ್ನೇಹಿತರಿದ್ದಾರೆ. ಇವರ ಮುಂದೆ ಹೇಳಿ ಎಲ್ಲೂ ಕೇಳಲ್ಲ. ಇದು ಯಡಿಯೂರಪ್ಪರಿಗೂ ಕೇಳಲ್ಲ, ಸಿದ್ದರಾಮಯ್ಯಗೂ ಕೇಳಲ್ಲ, ಕುಮಾರಸ್ವಾಮಿಗೂ ಕೇಳಲ್ಲ. ಕೇಳಿಸಬೇಕಾದಂತಹ ನಾಯಕರು ಅಲ್ಲಿ ಹೋಗ್ಬೇಕು ವಿಧಾನಸೌಧಕ್ಕೆ. ಆ ವಿಧಾನಸೌಧದಲ್ಲಿ 25 ಕನಿಷ್ಠ ಪಕ್ಷ 25 MLAಗಳು ನಮಗೆ ಬೇಕು. 1 ಕೋಟಿ ಮುಸಲ್ಮಾನರು ಅಂತ ಹೇಳುವಾಗ 17.5% ಮುಸಲ್ಮಾನರು ಈ ಕರ್ನಾಟಕದಲ್ಲಿರುವಾಗ ಇಲ್ಲಿರುವ ಲಿಂಗಾಯತರಿಗಿಂತ, ಇಲ್ಲಿರುವ ಒಕ್ಕಲಿಗರಿಗಿಂತ ನಾವೇ ಮೇಲು SC ST ಬಿಟ್ಟರೆ. ಹಾಗಿರುವಾಗ ನಮಗೆ ಯಾಕೆ 30 MLA ಆಗ್ತಾ ಇಲ್ಲ? ಅದರ ಬಗ್ಗೆ ನಾವು ಆಲೋಚನೆ ಮಾಡ್ತೀವಿ. ಇನ್ನು ಮತ್ತೆ ಈ ಮೈಲಾರ್ಗೆ ಎಂದಿಗೆ ಬಾವ ಈ ರಾಜಕೀಯ ಎಲ್ಲಿಗೆ ಮುಂದೆ ದೆಚ್ಚಿರೋದು ಇರಲಿ? ಎಲ್ಲಿಂದ ಇದು ಪಲ್ಕ ಬರ್ರೆ ವಿರುದ್ಧ ಕಾಂಟ್ರವರ್ಸಿ ಹಾಕ್ರೆ? ಆರ್ಗಿದೆ ಕೆಲವು ಅಲ್ಪಸಂಖ್ಯಾತರಲ್ಲಿ ಕೆಲವು ಪುಡಾರಿಗಳು ಅಂತ ನಾನು ಹೇಳೋದಿಲ್ಲ. ಇವರಿಗೆ ಇದು ಮಾತಾಡ್ತೀರಿ, ಕಿವಿ ಕೇಳಿದೆ ಇಲ್ಲರಿ. ಇವರಿಗೆ ಬೇರೆ ಎಂದಿಗೆ ಈ ಮಹಿಳೆಯರ್ಗ ಆಸರ ಎಲ್ಲ ಮುಂಡೆ ಹೆಚ್ಚಿ ನಮ್ಮ ಅಕ್ಕ ಪಡಿಬಾಟಗಳೆ ಅಲ್ಲ ಅವಡೆ ಎಂದಿಗೆ ರಾಜಕೀಯ ಆಗಿರ ಅಂತ ರಾಜಕೀಯ. ಅಶ್ರಫುಲ್ ಖಲ್ಕ ಮೊಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲಿ ವಸಲ್ಲಮರು ಇಡೀ ಜಗತ್ತಿನ ರಾಜಕೀಯವನ್ನು ಮದೀನಾದಲ್ಲಿ ಕೂತು ಮಾಡಿದರು. ನಮಗೆ ಗೊತ್ತಿದೆ ಸೈಯದನ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹುವನ್ನು, ಸೈಯದನ ಉಮರ್ ಬಿನ್ ಅಬ್ದುಲ್ ಅಜೀಜ್ ರಲಿಯಲ್ಲಾಹುವನ್ನು, ಸಲಾಹುದ್ದೀನ್ ಅಯ್ಯೂಬಿ ರಹ್ಮತುಲ್ಲಾಹಿ ಅಲೈ ಇವರೆಲ್ಲರ ರಾಜಕೀಯ ನಮಗೆ ಗೊತ್ತಿದೆ. ದಯವಿಟ್ಟು ರಾಜಕೀಯ ನಾಯಕರಿಂದ, ಅಂದರೆ ನಮ್ಮ ಸಮುದಾಯದ ರಾಜಕೀಯ ನಾಯಕರಿಂದ ನಾವು ಪಾಠ ಕಲಿಯಬೇಕಾಗಿಲ್ಲ. ನಮಗೆ ಪಾಠ ಕಲಿಸಿಕೊಟ್ಟಂತಹ ಉಲಮಾ ದಿಗ್ಗಜರಿದ್ದಾರೆ. ಅದನ್ನು ನಾವು ನಮ್ಮ ಈ ಉಸಿರಾಟಕ್ಕೆ ಕೊನೆ ತನಕ ನಾವು ಅದನ್ನು ಮಾತನಾಡುತ್ತೇವೆ. ಏಕೆಂದರೆ ಈ ರಾಜ್ಯದ ಮೂಲೆ ಮೂಲೆಗೆ ನಾನು ಭೇಟಿ ಕೊಟ್ಟಿದ್ದೇನೆ. ಕಳೆದ 5 ವರ್ಷ ಒಕ್ಫೋಡಲ್ಲಿದ್ದಾಗ ಒಂದೊಂದು ಕಡೆ ಹೋದಾಗ ವಕ್ಫ್ ಆಸ್ತಿ ಕಬಳಿಕೆಯಾಗಿದೆ, ಸರ್ಕಾರ ಕಬಳಿಕೆ ಮಾಡಿದೆ, ಶ್ರೀಮಂತರು ಕಬಳಿಕೆ ಮಾಡಿದ್ದಾರೆ, ರಾಜಕೀಯ ನಾಯಕರು ಕಬಳಿಕೆ ಮಾಡಿದ್ದಾರೆ. ಆ ವಕ್ಫ್ ಆಸ್ತಿ 2 ಲಕ್ಷ ಕೋಟಿ ಅಲ್ಲ, ನನ್ನ ಲೆಕ್ಕಾಚಾರ ಪ್ರಕಾರ 10 ಲಕ್ಷ ಕೋಟಿ ರೂಪಾಯಿಯ ವಕ್ಫ್ ಆಸ್ತಿ ಈ ಕರ್ನಾಟಕದಲ್ಲಿದೆ. ಆ ಆಸ್ತಿ ನಮಗೆ ವಾಪಸ್ಸು ಸಿಕ್ಕಿದರೆ ನಮಗೆ ಸೊರಕೆ ಅವರ ಕಾಂಗ್ರೆಸ್ಸು ಬೇಡ, ಅದೇ ರೀತಿ ಮತ್ತೊಬ್ಬರ BJPಯು ಬೇಡ, ಮತ್ತೊಬ್ಬರ JDSಯು ನಮಗೆ ಅಗತ್ಯವಿಲ್ಲ. ನಮ್ಮ ಕಾಲಲ್ಲಿ ನಮಗೆ ನಿಲ್ಲಲಿರುವಂತಹ ಆ ಧೈರ್ಯ, ಆ ಎದೆಗಾರಿಕೆ ನಮಗೆ ಬರುತ್ತದೆ. ಆ ವಕ್ಫ್ ಆಸ್ತಿ ಕಬಳಿ
ಹೊಂದಿಕೆಯಾದಂತಹ ವಕ್ಫಾಸ್ತಿ ನಮಗೆ ಸಿಗಬೇಕು. ಅದರಲ್ಲೂ ನಾವು ರಾಜಕೀಯ ಮಾಡಿದರೆ ಅಲ್ಲಾಹು ಎಂಬ ಒಂದು ಕೋರ್ಟ್ ಇದೆ, ಬಶರ ಎಂಬ ಒಂದು ಕೋರ್ಟ್ ಇದೆ, ಆ ಕೋರ್ಟ್ ಅಲ್ಲಿ ಶಾಫಿ ಸೈದ್ ಉತ್ತರ ಹೇಳಬೇಕು. ಅದೇ ರೀತಿಯಲ್ಲಿ ಇಲ್ಲಿ ಕೂತ್ಕೊಂಡ ಪ್ರತಿಯೊಬ್ಬರು ಉತ್ತರ ಹೇಳಬೇಕು. ನೀವೆಲ್ಲರೂ ಜವಾಬ್ದಾರರು, ನೀವೆಲ್ಲರೂ ಉತ್ತರದಾಯಿಗಳು. ನಿಮ್ಮ ಉತ್ತರದಾಯಿತ್ವದ ಬಗ್ಗೆ ಅಲ್ಲಾಹನು ಪ್ರಶ್ನಿಸುವಂತಹ ಮಹಶರಾದಲ್ಲಿ ಆಖಿರತ್ತಿನಲ್ಲಿ ವಿಶ್ವಾಸವಿರುವ ಪ್ರತಿಯೊಬ್ಬನು ಅದಕ್ಕೆ ಉತ್ತರ ನೀಡಬೇಕಾಗಿದೆ. 5 ವರ್ಷ ಕಳೆದ ಅನುಭವದ ಮೇಲೆ ಒಕ್ಕೋಡಿಗೆ ಬರಬೇಕು ಅಂತ ಎಲ್ಲ ಉಲಮಾಗಳು ಹೇಳಿದರು. ಅದಕ್ಕೆ ಅಲ್ಲಿದ್ದೇನೆ ವಿನಃ ಯಾವುದೇ ಒಂದು ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಅಥವಾ ಒಬ್ಬ ಪಕ್ಷದ ನಿಷ್ಠೆಯನ್ನು ತೋರಿಸುವಂತಹ ಒಂದು ಅವಕಾಶ ಬಂದರೆ ಒಗ್ಗೂಡು ಬೇಡ. ಅದೇ ರೀತಿಯಲ್ಲಿ ಯಾವ ಅಧಿಕಾರ ನಮಗೆ ಅಗತ್ಯವಿಲ್ಲ. ಅಂತ ಅಧಿಕಾರ ಅಗತ್ಯವಿದ್ದರೆ ಗಫೂರ್ ಅವರ ಸರ್ಕಾರದೊಂದಿಗೂ ಅಥವಾ ಇನ್ನಿತರರ ಸರ್ಕಾರದೊಂದಿಗೆ ಎಲ್ಲಾದರೂ ಕೇಳಿ ಒಂದು MLC ಆದರೂ ಕೇಳಬಹುದಿತ್ತು. ನಮಗೆ ಅದರ ಅಗತ್ಯವಿಲ್ಲ. ರಾಜಕೀಯದಿಂದ ರಾಜಕೀಯ ಪ್ರವೇಶ ನಾವು ಮಾಡುವುದಿಲ್ಲ. ವಕ್ಫ್ ಅದು ಮುಸಲ್ಮಾನರ ಅದು ಆಸ್ತಿಯಾಗಿದೆ. ಆ ಆಸ್ತಿಯನ್ನು ನಾವು ರಕ್ಷಣೆ ಮಾಡಬೇಕಾಗಿದೆ, ಅದನ್ನು ಪ್ರೊಟೆಕ್ಟ್ ಮಾಡಬೇಕಾಗಿದೆ. ಕಳೆದ 5 ವರ್ಷಗಳಲ್ಲಿ ಇಲ್ಲಿನ ಉಲಮಾಗಳಿಗೆ ಅದೇ ರೀತಿಯಲ್ಲಿ ಮುಅಜ್ಜಿನ್ಗಳಿಗೆ ಇಲ್ಲಿ ಗೌರವಧನ ಬರುತ್ತಾ ಇದೆ. ನಮಗೆ ಗೊತ್ತಿದೆ ಉಲಮಾಗಳು 10,000 ಸಂಬಳ, 8,000 ಸಂಬಳ ಇಲ್ಲಿ ಸಿಗುವುದಾದರೆ ಉತ್ತರ ಕರ್ನಾಟಕದ ಬಿಜಾಪುರದಲ್ಲಿ ಅದೇ ರೀತಿಯಲ್ಲಿ ಹರಿಹರ ಇನ್ನಿತರ ಉತ್ತರ ಪ್ರದೇಶ ಮತ್ತು ಉತ್ತರ ಕರ್ನಾಟಕದಲ್ಲಿರುವಂತಹ ಮುಸಲ್ಮಾನರ ಮಸೀದಿಗಳು ಬೀಗ ಜಡಿಯಲ್ಪಟ್ಟಿದೆ. ಏಕೆಂತ ಕೇಳಿದರೆ ಸಂಬಳ ಕೊಡ್ಲಿಕ್ಕೆ ನಮ್ಮಲ್ಲಿ ದುಡ್ಡಿಲ್ಲ. ಎಷ್ಟು ಮಸೀದಿಗಳಿತ್ತು ನಾವು 10 ವರ್ಷಗಳ ಮುಂಚೆ, ನಾವು ಬಾಗಲಕೋಟೆಯ, ಬಿಜಾಪುರದ, ಬೀದರ್ನ, ಅದೇ ರೀತಿ ಹುಬ್ಳಿ ಮತ್ತು ಧಾರವಾಡಿನ ಗ್ರಾಮಾಂತರ ಪ್ರದೇಶಕ್ಕೆ ನಾವು ಹೋದಾಗ ಅಲ್ಲಿ ನಮಗೆ ಕಾಣಲು ಸಿಕ್ಕಿದ್ದು ಬೀಗ ಜಡಿಯಲ್ಪಟ್ಟಂತಹ ಚಿಕ್ಕ ಚಿಕ್ಕ ಮಸೀದಿಗಳು. ಯಾಕೆ ಅಂತ ಕೇಳಿದಾಗ ಕೊಡ್ಲಿಕ್ಕೆ ದುಡ್ಡಿಲ್ಲ. 10 ಮನೆಗಳು, 20 ಮನೆಗಳು ತೋಟಕ್ಕೆ ಹೋಗಿ 100 ರೂಪಾಯಿ ಕೂಲಿ ಕೆಲಸ ಮಾಡುವಂತಹ ಮುಸಲ್ಮಾನರು. ಆ ಸಂದರ್ಭದಲ್ಲಿ ಕರ್ನಾಟಕ ಒಕ್ಕೋಡಿನ ಮುಖಾಂತರ ಅವರಿಗೆ 5,000 ರೂಪಾಯಿ ಗೌರವಧನ ಕೊಡಲು ಸಾಧ್ಯವಾಯಿತು. ಇನ್ಶಾ ಅಲ್ಲಾಹನ ತೌಫೀಕಿನಿಂದ, ಈ ಎಲ್ಲ ನಾಯಕರ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಮದ್ರಸದಲ್ಲಿ ಕಲಿಯುವಂತಹ ಅಲ್ಲಿವರೆಗೂ ಒಂದು ಗೌರವಧನ ಕೊಡುವಂತಹ ವ್ಯವಸ್ಥೆಯ ಬಗ್ಗೆ ಸರ್ಕಾರ ಮತ್ತು ಒಕ್ಕೋಡ್ ಚರ್ಚೆ ನಡೆಸ್ತಾ ಇದೆ. ಅಲ್ಲಾಹು ತೌಫೀಕ್ ನೀಡಲಿ. ನನ್ನ ಪ್ರೀತಿಯ ಸಹೋದರರೇ, ನಾವು ಕರ್ನಾಟಕ ಉಡುಪಿ ಮತ್ತು ಮಂಗಳೂರಲ್ಲಿ ನಿಂತು ಕರ್ನಾಟಕ ನೋಡದೆ ಕರ್ನಾಟಕದ ಹೃದಯ ಭಾಗವಾದಂತಹ ಹೈದರಾಬಾದ್ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮುಂಬೈ ಕರ್ನಾಟಕಕ್ಕೆ ನಾವು ಹೋಗಬೇಕು. ಅಲ್ಲಿನ ಮುಸಲ್ಮಾನರ ಪರಿಸ್ಥಿತಿ ಒಮ್ಮೆ ನೇರವಾಗಿ ನೋಡಬೇಕು. ಸ್ಲಮ್ಮಲ್ಲಿ ಜೀವನ ಮಾಡುವಂತಹ 28 ಲಕ್ಷ ಮುಸಲ್ಮಾನರು ಈ ಕರ್ನಾಟಕದಲ್ಲಿರುವಾಗ ಆ ಸ್ಲಮ್ ಕೊಳಚೆ ಪ್ರದೇಶದಲ್ಲಿ ಪ್ರಾಥಮಿಕವಾಗಿ ಅವರಿಗೆ ಒಂದು ಟಾಯ್ಲೆಟ್ ಇಲ್ಲ, ಅದೇ ರೀತಿಯಲ್ಲಿ ಬಾತ್ರೂಮ್ ಇಲ್ಲ, ಒಂದು ಸೂರಿಲ್ಲ. ಅವರಿಗೆ ಅವರ ಹೊಟ್ಟೆಗೆ ಅವರಿಗೆ ಹಿಟ್ಟು ಯಾವುದು ಅಂತ ಕೇಳಿದರೆ ಸಿದ್ದರಾಮಯ್ಯ ಅವರು ಕೊಟ್ಟಂತಹ 30 ಕೆಜಿ ಅಕ್ಕಿ ಇವತ್ತು ಅವರ ಹೊಟ್ಟೆಗೆ ಹಿಟ್ಟಾಗುವಾಗ, ನನ್ನ ಪ್ರೀತಿಯ ಮುಸ್ಲಿಂ ಸಹೋದರರೇ, ನಮ್ಮ ರಾಜಕಾರಣಿಗಳೇ ಆಲೋಚನೆ ಮಾಡಿ, ಇತರ ಸಮುದಾಯದವರು ಅವರ ಸಮುದಾಯಕ್ಕೆ ಮಾಡುವಾಗ ಅದನ್ನು ಅಸೂಯೆ ಪಟ್ಟು ಏನು ಪ್ರಯೋಜನವಿಲ್ಲ. ನಾವು ಮಾಡಬೇಕಾಗಿರುವುದು ಆ ಸಮುದಾಯದವರು ಹೇಗೆ ಮೇಲಕ್ಕೋದರು ಅದೇ ರೀತಿಯಲ್ಲಿ ನಾವು ರಾಜಕೀಯವಾಗಿ ಅದೇ ರೀತಿಯಲ್ಲಿ ಇನ್ನಿತರ ಎಲ್ಲ ರಂಗಗಳಲ್ಲೂ ನಾವು ಮುಂದೆ ಹೋಗೋಕೆ ಎಲ್ಲರೂ ರೆಡಿಯಾಗಬೇಕು. ಅದಕ್ಕೆ ರಾಜಕಾರಣಿಗಳು ಪ್ರಾಮಾಣಿಕವಾಗಿ ಮುಸಲ್ಮಾನರ ಬಗ್ಗೆ ಕಾಳಜಿ ವಹಿಸುವಂತಹ ನಾಯಕರು ಬೇಕು. ಅದಕ್ಕೆ ನಾನು ಗಫೂರ್ ಅವರ ಹೆಸರು ಮತ್ತೆ ಮತ್ತೆ ಹೇಳಿದ್ದಕ್ಕೆ, ಯಾಕೆಂದರೆ ನನಗೆ ತುಂಬಾ ಹತ್ತಿರದಿಂದ ಗೊತ್ತಿರುವಂತಹ ಒಬ್ಬ ವ್ಯಕ್ತಿ. ಇಂಥ ಹಲವಾರು ನಾಯಕರು ಮುಂದೆ ಬರಬೇಕು, ಅದಕ್ಕಿರುವ ಅವಕಾಶ ನಮ್ಮ ಸೊರಕೆಯವರಂತವರು ಅವರು ಅದಕ್ಕೆ ಅವಕಾಶ ಮಾಡಿಕೊಟ್ಟರೆ ಇನ್ಶಾ ಅಲ್ಲಾ ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯದ ಹಲವಾರು ನಾಯಕರು ಮುಂದೆ ಬರುತ್ತಾರೆ. ಇನ್ಶಾ ಅಲ್ಲಾ ಅವಕಾಶ ಎಲ್ಲ ಅವಕಾಶ ಕೊಡ್ತಾ ಇದ್ದಾರೆ, ಇನ್ನೂ ಕೊಡಿ ಅಂತ ನಾವು ಅವರೊಂದಿಗೆ ಎಲ್ಲರೊಂದಿಗೂ ಭಿನ್ನವಿಸಿ ಕೊಡ್ತಾ ಇದ್ದೇವೆ. ಅದರೊಟ್ಟಿಗೆ ಕೆಲವು ಮಸೀದಿಗಳಲ್ಲಿ ನನಗೆ ಹಲವಾರು ಕಡೆಗಳಲ್ಲಿ ಮೊನ್ನೆ ಕಾವೇರಿಗೆ ಹೋಗಿದೆ. ಕಾವೇರಿಯಲ್ಲಿ ಕೆಲವು ಉಲಮಾಗಳು ಬಂದು ನನಗೆ ಒಂದು ದೂರು ಕೊಟ್ಟಿದ್ದಾರೆ. ಆ ದೂರು ಇಲ್ಲೂ ಇದೆ ಅಂತ ನನಗೆ ಗೊತ್ತಿಲ್ಲ, ಉಡುಪಿಯಲ್ಲಿ ಇದೆಯೋ ಅಂತ. ನಾವು ಕೊಡುವುದು ಉಲಮಾ ಮತ್ತು ಮುಅಜ್ಜಿನ್ಗಳಿಗೆ, ಇಮಾಮರಿಗಳಿಗೆ ಗೌರವಧನ ಆಗಿದೆ. ಅದು ಕಮಿಟಿಯವರಿಗೆಲ್ಲ, ಸಮಿತಿಯವರು ತೆಗೆಯುವುದು ಅದು ಹಲಾಲ್ ಆಗುವುದಿಲ್ಲ. ಸಮಿತಿಯವರು ಆಲೋಚನೆ ಮಾಡಬೇಕು.
ಅದು ನಾವು ಕೊಡೋದು ಗೌರವಧನ. ಅವರಿಗೆ ಚಿಕ್ಕ ಸಂಬಳ, ಅದಕ್ಕೆ ನಾವು ಸ್ವಲ್ಪ ಸೇರಿಸಿ ಅವರಿಗೆ ಗೌರವಧನ ಕೊಡ್ತಾ ಇರ್ತೀವಿ. ಕೆಲವು ಸಮಿತಿಯವರು, ಆಡಳಿತ ಸಮಿತಿಯವರು ಅವರ ಉಸ್ತಾದರುಗಳ ಅಕೌಂಟಿಗೆ ನೇರವಾಗಿ ಕೊಟ್ಟರು, ಆ ಅಕೌಂಟ್ ನಿಂದ ತೆಗೆದು ಇವರ ಸಂಬಳದಲ್ಲಿ ಕಟ್ ಮಾಡಿ ಕೊಡುವಂತ ಒಂದು ಪ್ರಕ್ರಿಯೆ ರಾಜ್ಯದಾದ್ಯಂತ ಕೆಲವು ಕಡೆಗಳಲ್ಲಿ ನಡೆಯುತ್ತಾ ಇದೆ. ಇದು ಅಕ್ಷಮ್ಯ ಅಪರಾಧವಾಗಿದೆ. ಯಾರಾದರೂ ಉಸ್ತಾದರುಗಳು ಅದರ ವಿರುದ್ಧ ನಮಗೆ ಕಂಪ್ಲೇಂಟ್ ಕೊಟ್ಟರೆ ಆ ಸಮಿತಿಯ ವಿರುದ್ಧ ನಮಗೆ ಕಾನೂನು ಕ್ರಮ ಕೈಗೊಳ್ಳಬಹುದಾಗಿದೆ. ಯಾಕಂದ್ರೆ ಆ ಬಡ ಜೀವಗಳಿಗೆ ಜೀವನ ಮಾಡಲು ಬಿಡಿ ದಯವಿಟ್ಟು. ಕಮಿಟಿಯವರಿಗೆ ಎಲ್ಲಾದರೂ ದುಡ್ಡು ಮಾಡಬಹುದು. ಆ ಬಡ ಉಸ್ತಾದರುಗಳಿಗೆ ನಮ್ಮ ಸೊರಕೆಯವರೇ, ನಮ್ಮ ಈ ಗುರುಗಳಿಗೆ 10,000 5,000 ಇದೇ ಸಂಬಳ, 5,000 7,000 ಅದಕ್ಕಿಂತ ಜಾಸ್ತಿ. ಅವರ ಮಗಳಿಗೆ ಮದುವೆ ಮಾಡಬೇಕು, 60 ವರ್ಷ ಈಗಾಗಲೇ 25 ವರ್ಷ ನಮ್ಮ ಅಬ್ದುರಹಮಾನ್ ಮದನಿಯವರು ಇಲ್ಲಿದ್ದಾರೆ, ಇನ್ನೂ ಒಂದು 20 ವರ್ಷ ಇರ್ತಾರೆ. ಹೋಗುವಾಗ ಒಂದು ಪೆನ್ಷನ್ ಇಲ್ಲ, ಏನು ಇಲ್ಲ, ಹಾಗೆ ಹೋಗ್ಬೇಕು ಅವ್ರ ಮನೆಗೆ. ಅವರ ಮನೆಯೂ ಇಲ್ಲ, 4-5 ಹೆಣ್ಮಕ್ಕಳು ಇರ್ತಾರೆ. ಮದುವೆ ಮಾಡ್ಲಿಕ್ಕೆ ಇನ್ನೊಂದು ಮಸೀದಿಗೆ ಹೋಗಿ ಭಿಕ್ಷೆ ಬೇಡುವಂತ ಒಂದು ಪರಿಸ್ಥಿತಿ. ನಮ್ಮ ಈ ಸಮುದಾಯದಲ್ಲಿ ಗೌರವ ಕೊಡಬೇಕಾದಂತ ಗುರುಗಳು ಅವರು ಒಂದು ಭಿಕ್ಷೆ ಬೇಡಬೇಕಾದಂತ ಪರಿಸ್ಥಿತಿ ಇದು ನಮ್ಮ ಸಮುದಾಯ ಮಾಡಿತ್ತಂತ. ಯಾಕಂದ್ರೆ ಈ ಸಮುದಾಯದ ಬಗ್ಗೆ ನನಗೆ ಹೇಳಲಿಕ್ಕಿರುವುದು, ನನ್ನ ಪ್ರೀತಿಯ ಸಹೋದರರೇ, ಗುರುಗಳಿಗೆ ಉನ್ನತವಾದ ನೀವು ಸೊರಕೆಯವರ ಅವರ ಸಮುದಾಯದಲ್ಲಿ ನೀವು ಕೇಳಿ ಎಷ್ಟು ದೊಡ್ಡ ಸ್ವಾಮೀಜಿಯವರಿಗೆ ಕೊಡುವಂತಹ ಗೌರವೇನು, ಅವರು ಕ್ರಿಶ್ಚಿಯನ್ ಕಮ್ಯುನಿಟಿ ಕೊಡುವಂತಹ ಗೌರವೇನು, ಅದು ನಾವು ಇನ್ನೂ ಕಲಿತಿಲ್ಲ. ಅದನ್ನು ತೆಗೆಯುವಂತ ದೇವರು ಕೊಟ್ಟರು ಪೂಜಾರಿ ಬಿಡ ಅಂತ ಆ ಒಂದು ಗಾದೆ ನನಗೆ ನೆನಪಾಗ್ತಾ ಇದೆ. ಯಾರು ತೆಗಿಬಾರದು, ಅದು ಉಸ್ತಾದರುಗಳಿಗೆ ಕೊಡಬೇಕು. ಸಮಯ ತುಂಬಾ ಆಯಿತು. ವೈಯಕ್ತಿಕವಾದಂತಹ ಕೆಲವು ವಿಚಾರಗಳನ್ನು ಮಂಡನೆ ಮಾಡಿದ್ದೇನೆ. ಪ್ರೀತಿಯ ಸಹೋದರರೇ, ಇದೆಲ್ಲದಕ್ಕೂ ಪರಿಹಾರವಾಗಿ ನಾವು ಕರ್ನಾಟಕ ಮುಸ್ಲಿಂ ಜಮಾತ್ ಕಳೆದ 1 ವರ್ಷದಿಂದ ನಾವು ಕಾರ್ಯಾಚರಿಸ್ತಾ ಇದ್ದೇವೆ. ಈಗಾಗಲೇ 16 ಜಿಲ್ಲೆಗಳಲ್ಲಿ ಅದರ ಜಿಲ್ಲಾ ಸಮಿತಿ, ತಾಲೂಕು ಸಮಿತಿ, ಬ್ಲಾಕ್ ಸಮಿತಿ ಬಂದು ಲಕ್ಷಾಂತರ ಜನರು ಈಗ ಸಾಗರೋಪಾದಿಯಲ್ಲಿ ಮುಸ್ಲಿಂ ಜಮಾತಿನೊಂದಿಗೆ ತೊಡಗಿಸಿಕೊಂಡಿದ್ದಾರೆ. ನಮ್ಮ ಉದ್ದೇಶ ಗುರಿ ಒಂದು ಮಾತ್ರ, ಮುಸ್ಲಿಂ ಸಮುದಾಯದ ರಾಜಕೀಯ, ಶೈಕ್ಷಣಿಕ, ಸಾಮಾಜಿಕ ಮತ್ತು ಧಾರ್ಮಿಕ ರಂಗದಲ್ಲಿ ಮುಸಲ್ಮಾನರನ್ನು ಮೇಲಕ್ಕೆತ್ತುವುದು, ಅದರೊಟ್ಟಿಗೆ ಇತರ ಸಮುದಾಯದೊಂದಿಗೆ ಸೌಹಾರ್ದ ಮತ್ತು ಸಹಬಾಳ್ವೆಯಿಂದ ಜೀವನ ಮಾಡುವುದು, ಇದು ಮಾತ್ರವಾಗಿದೆ ಮುಸ್ಲಿಂ ಜಮಾತಿನ ಅಜೆಂಡಾ. ಅಲ್ಹಮ್ದುಲಿಲ್ಲಾ, ಉಡುಪಿ ಜಿಲ್ಲೆಯಲ್ಲಿ ಒಳ್ಳೆ ಕೆಲಸ ನಡೀತಾ ಇದೆ. ಅದೇ ರೀತಿಯಲ್ಲಿ ಪಕ್ಕದ ಹಲವಾರು ಜಿಲ್ಲೆಗಳಲ್ಲಿ ಲಕ್ಷಾಂತರ ಜನರು ಮುಸ್ಲಿಂ ಜಮಾತಿನೊಂದಿಗೆ ಈಗಾಗಲೇ ಕೈಜೋಡಿಸಿಕೊಂಡಿದ್ದಾರೆ. ಆ ಮುಸ್ಲಿಂ ಜಮಾತಿನ ರಾಜ್ಯ ಪ್ರಜಾಭಾರತ ಎಂಬ ಒಂದು ದೊಡ್ಡ ಕಾರ್ಯಕ್ರಮ 55 ದಿವಸಗಳಲ್ಲಿ ನಡೆಯುತ್ತದೆ. ಅದು ಫೆಬ್ರವರಿ 20ರಂದು ಉದ್ಘಾಟನೆಗೊಂಡು ಫೆಬ್ರವರಿ 20 ನಿಮಗೆ ಗೊತ್ತಿದೆ ವಿಶ್ವ ಸಾಮಾಜಿಕ ನ್ಯಾಯ ದಿನ, ಆ ದಿವಸ ಪ್ರಾರಂಭಗೊಂಡು ಏಪ್ರಿಲ್ 14 ಅಂಬೇಡ್ಕರ್ ಜಯಂತಿಯಂದು ಅದು ಸಮಾಪ್ತಿಗೊಳ್ಳಲಿದೆ. ಅದರ ರಾಜ್ಯ ಮಟ್ಟದ ಉದ್ಘಾಟನಾ ಕಾರ್ಯಕ್ರಮ ಉಡುಪಿ ಜಿಲ್ಲೆಯಲ್ಲಿ ನಡೆಯಲಿಕ್ಕಿದೆ ಎಂಬ ಶುಭವಾರ್ತೆಯನ್ನು ನಿಮ್ಮೆಲ್ಲರಿಗೂ ಹೇಳುತ್ತಾ, ಮಾರ್ಚ್ 1ರಿಂದ ಏಪ್ರಿಲ್ 1ರ ತನಕ ನಡೆಯುವ ರಾಜ್ಯಾದ್ಯಂತ ನಮ್ಮ ಸದಸ್ಯತನ ಅಭಿಯಾನ ನಡೆಯಲಿಕ್ಕಿದೆ. ಎಲ್ಲರೂ ಸದಸ್ಯರಾಗಬೇಕು. 18 ವರ್ಷ ಪ್ರಾಯವಾದಂತ ಎಲ್ಲರಿಗೂ 1 ತಿಂಗಳು ಮಾತ್ರ ನಿಮಗೆ ಅಲ್ಲಿ ಪ್ರತ್ಯೇಕವಾದ ಆಪ್ ಅನ್ನು ಮಾಡಿದ್ದೇವೆ. ನಮ್ಮ ಸೈಟ್ ಅಲ್ಲಿ ನಿಮಗೆ ಬೇಕಾದಂತ ಅದರ ಮಾಹಿತಿ ನಮ್ಮ ಜಿಲ್ಲಾ ಸಮಿತಿಯವರು, ತಾಲೂಕು ಸಮಿತಿಯವರು, ಬ್ಲಾಕ್ ಸಮಿತಿಯವರು ನಿಮಗೆ ಅದರ ಮಾಹಿತಿ ಕೊಡುತ್ತಾರೆ. ಎಲ್ಲರೂ ಸದಸ್ಯರಾಗಬೇಕು. ಆ ಸದಸ್ಯರಾಗಿ ನಾವೆಲ್ಲರೂ ಈ ಸಮುದಾಯದೊಂದಿಗೆ, ಸಮುದಾಯದ ಕಾಳಜಿಯೊಂದಿಗೆ ನಾವೆಲ್ಲರೂ ಇರೋಣ. ಯಾವುದೇ ವಿಚಾರ ಬಂದರೂ ಉದ್ರೇಕ, ಆವೇಶ, ಉದ್ವೇಗದಿಂದ ಇಲ್ಲಿ ಯಾರು ಯಶಸ್ವಿಯಾಗಿಲ್ಲ. ಶಾಂತಿ, ಸಹನೆ, ಸಹಬಾಳ್ವೆ, ಸೌಹಾರ್ದತೆ, ಇತರ ಸಮುದಾಯದೊಂದಿಗೆ ಇರುವಂತಹ ಸಹಿಷ್ಣುತೆ, ಇದರಿಂದ ಮಾತ್ರ ಈ ಸಮುದಾಯ ಇಷ್ಟರ ತನಕ ಸಕ್ಸಸ್ ಆಗಿದೆ, ಯಶಸ್ವಿಯಾಗಿದೆ. ಸೈಯದುನ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲಿ ವಸಲ್ಲಮರಿಂದ ಹಿಡಿದು ಸೈಯದುನ ಹಾಜಾ ಮುಯೀನುದ್ದೀನುಲ್ ಚಿಸ್ತಿಲ್ ಅಜ್ಮೀರಿ ಅವರು ಬಂದಾಗ ಅವರನ್ನು ಸ್ವಾಗತಿಸಿದ್ದು ಮುಸಲ್ಮಾನರಾಗಿರಲಿಲ್ಲ, ಇಲ್ಲಿನ ಹಿಂದೂ ಸಹೋದರರಾಗಿದ್ದರು. ಮಾಲಿಕ್ ಉಬ್ನ ದಿನಾರ್ ಕಾಸರಗೋಡಿಗೆ ಬಂದಾಗ ಅವರನ್ನು ಸ್ವಾಗತಿಸಿದ್ದು ಇಲ್ಲಿ ನಮ್ಮ ಹಿಂದೂ ಬಾಂಧವರೊಂದಿಗೆ ಕ್ರೈಸ್ತ ಅದೇ ರೀತಿಯಲ್ಲಿ ಇತರ ಸಮುದಾಯದೊಂದಿಗೆ ಸೌಹಾರ್ದತೆಯಿಂದ, ಸಹಿಷ್ಣುತೆಯಿಂದ ಇರೋಕೆ ನಾವೆಲ್ಲರೂ ಕಲಿಯಬೇಕು. ಯಾರಾದರೂ ಒಂದು ಜಾತಿಯ ಧರ್ಮದ ವ್ಯಕ್ತಿ ತಪ್ಪು ಮಾಡಿದಾಗ ಆ ಜಾತಿಯ ವಿರುದ್ಧ, ಆ ಸಮುದಾಯದ ವಿರುದ್ಧ ಯಾರಾದರೂ ಮಾತನಾಡಿದರೆ ಅವನು ನೈಜ ಮುಸಲ್ಮಾನನೇ ಅಲ್ಲ. ಅದು ಪವಿತ್ರ ಕುರ್ಆನ್ ಆದೇಶಕ್ಕೆ ವಿರುದ್ಧ. ಅಲ್ಲಾಹನಲ್ಲದೆ ಆರಾಧನೆ ಮಾಡುವಂತಹ ಯಾವ
ಯಾವುದೇ ದೇವದೇವತೆಗಳನ್ನು ನೀವು ನಿಂದನೆ ಮಾಡಬೇಡಿ, ನೀವು ಟೀಕೆ ಮಾಡಬೇಡಿ, ನೀವು ಅಸಭ್ಯ ಮಾಡಬೇಡಿ ಎಂದು ಪವಿತ್ರ ಕುರಾನ್ ಹೇಳುವಾಗ ಆ ಪವಿತ್ರ ಕುರಾನ್ನ ವಕ್ತಾರರಾದ ಮುಸಲ್ಮಾನರು ಯಾವತ್ತೂ ಹಿಂದೂಗಳನ್ನು, ಕ್ರೈಸ್ತರನ್ನು, ಜೈನ, ಬುದ್ಧ, ಪಾರ್ಸಿ, ಯಾವುದೇ ಧರ್ಮಾವಲಂಬಿಯಾಗಲಿ, ನಾಸ್ತಿಕವಾದಿಯಾಗಿರಲಿ, ಯಾರನ್ನು ಅವಹೇಳನ ಮಾಡುವಂತಹ ಹಂತಕ್ಕೆ ಮುಟ್ಟಬಾರದು. ಆವೇಶದಿಂದ ಯಾರು ಯಶಸ್ವಿಯಾಗಿಲ್ಲ. ಇಲ್ಲಿ ಸೂಫಿಸಂ ಅದೇ ರೀತಿಯಲ್ಲಿ ಆಧ್ಯಾತ್ಮಿಕತೆಯಿಂದ ಮಾತ್ರ ಇವತ್ತು ಇಸ್ಲಾಂ ಪ್ರಚಂಡ ಇಲ್ಲಿ ಪ್ರಬಲಗೊಂಡಿದೆ ವಿನಃ ಯಾವುದೇ ಆವೇಶ, ಕತ್ತಿ, ಖಡ್ಗ, ಕಾಳಗ, ಯುದ್ಧ ಇದರಿಂದ ಯಾವತ್ತೂ ಇಸ್ಲಾಂ ಇಲ್ಲಿ ಪ್ರಕಾಶಮಾನಗೊಂಡಿಲ್ಲ, ಅದು ಗೊಳ್ಳುವುದೂ ಇಲ್ಲ. ಯಾವುದೇ ಧರ್ಮ ಇಲ್ಲಿ ಜಗಳ ಮತ್ತು ಅದೇ ರೀತಿಯಲ್ಲಿ ಯುದ್ಧಕ್ಕೆ ಪ್ರೇರಣೆ ನೀಡುವುದಿಲ್ಲ. ಪವಿತ್ರ ಕುರ್ಆನ್, ಪವಿತ್ರ ಹದೀಸ್, ನಮ್ಮ ಸೂಫಿ ಸಂತರು ಉಲಮಾಗಲು ಏನು ಹೇಳಿಕೊಡುತ್ತಾರೋ ಅದನ್ನು ಚಾಚು ತಪ್ಪದೆ ಪಾಲಿಸಿ ಅಲ್ಲಾಹನು ತೌಫೀಕಿ ನೀಡಲಿ. ಇಲ್ಲಿನ ಔಲಿಯಾಗಲು ಮಾಡಿಕೊಟ್ಟಂತ ಒಂದು ಮಾದರಿ ಇದೆ. ಆ ಮಾದರಿಯೊಂದಿಗೆ ನಾವೆಲ್ಲರೂ ಮುನ್ನಡೆಯೋಣ. ಅಲ್ಲಾಹು ತೌಫೀಕಿ ನೀಡಲಿ. ಅವಕಾಶಕ್ಕಾಗಿ ಎಲ್ಲರನ್ನೂ ವಂದಿಸುತ್ತಾ, ಸಮಯ ಸ್ವಲ್ಪ ದೀರ್ಘವಾಗಿದೆ, ಸೊರಕೆ ಅವರು ನಮ್ಮ ಹಿರಿಯ ರಾಜಕಾರಣಿಗಳು, ನಾವೆಲ್ಲರೂ ಇಷ್ಟಪಡುವಂತಹ ಒಬ್ಬ ರಾಜಕಾರಣಿ, ಕರ್ನಾಟಕದಲ್ಲಿ ಒಬ್ಬ ಜಾತ್ಯಾತೀತ ಮುಖ ಇರುವಂತಹ ರಾಜಕಾರಣಿ, ಅಂಥವರನ್ನೆಲ್ಲ ಕೂತ್ಕೊಳ್ಳಿ ಸ್ವಲ್ಪ ಸುದೀರ್ಘವಾಗಿ ಮಾತನಾಡಿದ್ದೇನೆ. ಎಲ್ಲರೊಂದಿಗೂ ಕ್ಷಮೆ ಕೇಳುತ್ತಾ ಆಖಿರು ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವ ರಹ್ಮತುಲ್ಲಾಹಿ ವ ಬರಕಾತುಹು.